ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ನವೆಂಬರ್ ಮೂರು ಎರಡು ಸಾವಿರದ ಇಪ್ಪತ್ತೆರಡರ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ ನಿಮಗೆಲ್ಲ ಗೊತ್ತಿರಲಿ ಪ್ರತಿದಿನ ನಾನು ಕನ್ನಡದ ಪ್ರಜಾವಣಿ ಸೇರಿದಂತೆ ಇಂಗ್ಲೀಷ್ನ ದಿ ಹಿಂದೂ ಮತ್ತು ವಿವಿಧ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಪ್ರತಿದಿನ ಎರಡು ಹಂತಗಳಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ ಹಾಗಾದರೆ ಸೊ ಇವತ್ತಿನ ಕ್ವಶಚನ್ ನಂಬರ್ ಒನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಈ ಒಂದು ಕ್ವಶನ್ ನಿಮಗೆ ದಿ ಟೈಮ್ಸ್ ಆಫ್ ಇಂಡಿಯಾ ಪೇಪರ್ನ ಪ್ರಮುಖ ಮಾಹಿತಿಗಳಲ್ಲಿ ಒಂದಾಗಿತ್ತು ಫ್ರೆಂಡ್ಸ್ ನೋಡಿ ಹೀಗಾದರೆ ಕ್ವಶನ್ ನಂಬರ್ ಒನ್ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡು ಬರುವ ಗುಹೆ ಅಂತ ನೋಡಿ ನೋಡಿ ಮಾಮ್ಲು ಗುಹೆ ಯುನೆಸ್ಕೋದಿಂದ ಗುರುತಿಸಲ್ಪಟ್ಟ ಮೊಟ್ಟ ಮೊದಲ ಭಾರತೀಯ ಭೂ ಪರಂಪರೆಯ ತಾಣವಾಗಿದೆ ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಮಾಮ್ಲು ಕೇವ್ ಅಂತ ಹೇಳಿದ್ವಿ ನೋಡಿ ಓಕೆ ಮಾಮ್ಲು ಕೇವ್ ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ ಆ್ಯಸ್ ಬಿಕಮ್ ದ ಫಸ್ಟ್ ಇಂಡಿಯನ್ ಜಿಯೋ ಹೆರಿಟೇಜ್ ಸೈಟ್ ನೋಡಿ ಫಸ್ಟ್ ಇಂಡಿಯನ್ ಜಿಯೋ ಹೆರಿಟೇಜ್ ಸೈಟ್ ಅಂದರೆ ಭೂ ಪರಂಪರೆಯ ಸೈಟ್ ಟು ಬಿ ರೆಕಗ್ನೈಸ್ಡ್ ಇನ್ ಯುನೆಸ್ಕೊ ಸೊ ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಬಿ ಮೇಘಾಲಯ ನೋಡಿ ಮೇಘಾಲಯದಲ್ಲಿ ಕಂಡು ಈ ಮೊಮ್ಲೋ ಗುಹೆ ಸೊ ಈಗ ಯುನೆಸ್ಕೋ ವಿಶ್ವ ಪಾರಂಪರೆಯ ಪಟ್ಟಿಗೆ ಸೇರ್ಪಡೆಗೊಂಡಿದೆ ಹೀಗೆ ವಿಶ್ವ ಪಾರಂ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಗೊಂಡಂತಹ ಭಾರತದ ಮೊದಲ ಭೂ ಪರಂಪರೆಯ ತಾಣವಾಗಿದೆ ನೆನ್ಪಿಟುಗಳೆ ಸೊ ಇದೊಂದು ಗುಹೆ ಸ್ನೇಹಿತರೆ ಈ ಗುಹೆಯಲ್ಲಿ ಮುಖ್ಯವಾಗಿ ಐದು ವಿವಿಧ ನದಿಗಳು ಉಗಮವಾಗ್ತವೆ ಆ ಕಾರಣಕ್ಕಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ ದಿ ಟೈಮ್ಸ್ ಆಫ್ ಇಂಡಿಯಾ ಪೇಪರ್ ಅಲ್ಲಿ ಮಾಹಿತಿ ಕೊಟ್ಟಿದ್ರು ಮೌಮ್ಲೋ ಗುಹೆ ಇನ್ ಮೇಘಾಲಯ ಫಸ್ಟ್ ಇಂಡಿಯನ್ ಜಿಯೋ ಹೆರಿಟೇಜ್ ಸೈಟ್ ರೆಕಗ್ನೈಸ್ಡ್ ಬೈ ಯುನೆಸ್ಕೊ ನೋಡಿ ಈ ಗುಹೆಯನ್ನು ನೀವು ಗಮನಿಸಬಹುದು ಸೊ ಈ ರೀತಿಯಾಗಿರತಕ್ಕಂಥ ಆಕಾರದಲ್ಲಿದೆ ಸೊ ಈ ಒಂದು ಗುಹೆದಲ್ಲಿ ಐದಕ್ಕೂ ಹೆಚ್ಚು ನದಿಗಳು ಉಗಮವಾಗ್ತವೆ ಅಂತಕ್ಕಂಥದ್ದು ಈಗ ತಿಳಿದು ಬಂದಿದೆ ಸ್ನೇಹಿತರೆ ಹಾಗಾದರೆ ಏನು ಇವರ ಒಂದು ಮಾಹಿತಿ ನೋಡೋದಾದ್ರೆ ನೋಡಿ ಯುನೆಸ್ಕೋದ ಅತಿ ದೊಡ್ಡ ವೈಜ್ಞಾನಿಕ ಸಂಸ್ಥೆಗಳಲ್ಲಿ ಒಂದಾದ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಜಿಯೋಲಾಜಿಕಲ್ ಸೈನ್ಸಸ್ ಅಂದರೆ ಐ ಯು ಜಿ ಎಸ್ ಇದು ಮೇಘಾಲಯದ ಪೂರ್ವ ಕಾಸಿ ಹಿಲ್ಸ್ ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲಿ ಕಂಡು ಬರುತ್ತದೆ ಈ ಗುಹೆಗಳು ಕಾಸಿ ಹಿಲ್ಸ್ ಜಿಲ್ಲೆಯಲ್ಲಿ ನೆಲೆಗೊಂಡಿರುವ ಮೋಮ್ಲೋ ಗುಹೆಯನ್ನ ಮೊದಲ ನೂರು ಅಂದರೆ ಐ ಯು ಜಿ ಎಸ್ ಭೂ ವೈಜ್ಞಾನಿಕ ಪರಂಪರೆಯ ತಾಣಗಳಲ್ಲಿ ಒಂದೆಂದು ಗುರುತಿಸಿದೆ ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ಇದು ನೋಡಿ ಮುಖ್ಯವಾಗಿ ಇಲ್ಲಿ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಜಿಯೋಲಾಜಿಕಲ್ ಸೈನ್ಸಸ್ ಸೊ ಇದು ಪ್ರಮುಖವಾಗಿ ನೂರು ಭೂ ವೈಜ್ಞಾನಿಕ ಪರಂಪರೆಯ ತಾಣಗಳನ್ನು ಗುರುತಿಸಿದೆ ಈ ನೂರು ಭೂ ವೈಜ್ಞಾನಿಕ ಪರಂಪರೆಯ ತಾಣಗಳಲ್ಲಿ ನಮ್ಮ ದೇಶದ ಅಲ್ಲ ಮೇಘಾಲಯ ರಾಜ್ಯದ ಈ ಮೋಮ್ಲೋ ಗುಹೆಯು ಕೂಡ ಸೇರ್ಪಡೆಗೊಂಡಿದೆ ಅಂತಕ್ಕಂಥದ್ದು ಈ ನೂರು ವಿಶ್ವದ ನೂರು ಗುಹೆಗಳಲ್ಲಿ ಸೊ ಇದು ಮೋಮ್ಲೋ ಗುಹೆಯು ಕೂಡ ಸೇರ್ಪಡೆಗೊಂಡಿರತಕ್ಕಂಥದ್ದು ಸೊ ಹೆಮ್ಮೆಯ ವಿಚಾರವಾಗಿದೆ ಸ್ನೇಹಿತರ ಆ ಕಾರಣಕ್ಕ ನೋಡಿ ಸ್ಪೇ ಇತ್ತೀಚೆಗೆ ಸ್ಪೇನ್ ದೇಶದ ಜುಮಾಯಾದಲ್ಲಿ ನಡೆಯುತ್ತಿರುವ ಐ ಯು ಜಿ ಎಸ್ನ ಅರವತ್ತನೇ ವಾರ್ಷಿಕೋತ್ಸವ ನೋಡಿ ಅರವತ್ತನೇ ವಾರ್ಷಿಕೋತ್ಸವದ ಸಮಾರಂಭದಲ್ಲಿ ಪೂರ್ಣ ಪಟ್ಟಿಯನ್ನು ವ್ಯಕ್ತಪಡಿಸಲಾಗಿದೆ ಈ ಪಟ್ಟಿಯಲ್ಲಿ ಭಾರತದ ಮಾಮ್ಲು ಗುಹೆಗಳನ್ನು ಕೂಡ ಸೇರ್ಪಡೆಗೊಳಿಸಲಾಗಿದೆ ಹಾಗಾದರೆ ಇಲ್ಲಿ ಮುಖ್ಯವಾಗಿ ನಿಮಗೆ ಮೇಘಾಲಯ ಅಂತ ಕೇಳದ್ಬಿಟ್ಟು ಸ್ಟ್ರೈಟಾಗಿ ಪೂರ್ವ ಕಾಶಿ ಹಿಲ್ಸ್ ಅಂತ ಕೇಳ್ಬೋದು ಪೂರ್ವ ಗಾರೋ ಹಿಲ್ಸ್ ಅಂತ ಕೇಳ್ಬೋದು ಸೊ ಬೇರೆ ಏನಾದರೂ ಕೇಳ್ಬೋದು ಕಾಶಿ ಗಾರೋ ಜಯಂತಿಯ ಅಲ್ಲೇ ಇರತಕ್ಕಂಥ ಪ್ರಮುಖ ಬೆಟ್ಟಗಳನ್ನು ಸೇರಿಸಿ ನಿಮಗೆ ಕೇಳ್ಬೋದು ಆ ಕಾರಣಕ್ಕಾಗಿ ಇಲ್ಲಿ ಪರ್ಟಿಕ್ಯುಲರಾಗಿ ಪೂರ್ವ ಕಾಸಿ ಹಿಲ್ಸ್ ನಲ್ಲಿ ಈ ಒಂದು ಇದು ಕಂಡುಬರುತ್ತದೆ ನೆನ್ಪಿಟುಗಳೇ ಓಕೆ ಆ ಜಿಲ್ಲೆಯಲ್ಲಿ ನೆನಗೊಂಡಿರುವ ಮೌಮ್ಲೋ ಗುಹೆ ಇದು ಓಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ನೂರು ಐ ಯು ಜಿ ಎಸ್ ವೈಜ್ಞಾನಿಕ ಪರಂಪರೆಗಳಲ್ಲಿ ಇದು ಕೂಡ ಒಂದಾಗಿದೆ ಹಾಗಾದರೆ ಇದರ ಒಂದು ಸಮ್ಮೇಳನ ಎಲ್ಲಿ ನಡೆದಿದೆ ಸ್ನೇಹಿತರೆ ಸ್ಪೇನ್ನ ಜುಮಾಯಾ ಓಕೆ ಜುಮಾಯಲ್ಲಿ ನಡೆದಿದೆ ಇನ್ನು ಈ ಗುಹೆ ನೋಡಿ ನಾಲ್ಕು ಸಾವಿರದ ಐನೂರು ಮೀಟರ್ ಎತ್ತರದಲ್ಲಿರುವ ಈ ಗುಹೆಯು ಸ್ಟಾರ್ ಗ್ಲೈಟ್ ರಚನೆಗಳಿಂದ ಹೆಸರುವಾಸಿಯಾಗಿದೆ ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ಈ ಒಂದು ಪದ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ಟಾಲ್ಗ್ಮೈಟ್ ಅಂತ ಹೇಳ್ತೀವಿ ನೋಡಿ ಸ್ಟಾ ಸ್ಟಾಲ್ಗ್ಮೈಟ್ ಅಂತ ಹೇಳ್ತೀವಿ ಸೊ ಈ ಒಂದು ಇದರಿಂದ ರಚನೆಗೆ ಹೆಸರುವಾಸಿಯಾಗಿದೆ ಸ್ಟಾಲ್ಗ್ಮೈಟ್ ಅಂತ ಹೇಳ್ತೀವಿ ಈ ಒಂದು ಪದ ಓಕೆ ಸೊ ಇನ್ನು ಈ ಗುಹೆಯ ಮತ್ತೊಂದು ಪ್ರಮುಖ ಲಕ್ಷಣವೆಂದರೆ ಈ ಗುಹೆಯೊಳಗೆ ಒಂದು ಮುಖ್ಯವಾಗಿ ಕೊಳವು ಗುಹೆಯ ಮೂಲಕ ಹಾದು ಹೋಗುವ ಐದು ವಿಭಿನ್ನ ನದಿಗಳು ರೂಪುಗೊಳ್ಳುತ್ತವೆ ನೋಡಿ ಈ ಒಂದು ಗುಹೆಯಲ್ಲಿ ಮುಖ್ಯವಾಗಿ ಐದು ವಿಭಿನ್ನ ನದಿಗಳು ರೂಪುಗೊಳ್ಳುತ್ತವೆ ಆ ಐದು ವಿಭಿನ್ನ ನದಿಗಳು ಒಂದೇ ಕೊಳದ ಗುಹೆಯಲ್ಲಿ ಉತ್ಪತ್ತಿ ಆಗುತ್ತವೆ ಅಂತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿ ನೀವು ಗಮನಿಸಬೇಕು ನಾವೀಗ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಜಿಯೋಲಾಜಿಕಲ್ ಸೈನ್ಸಸ್ ನೋಡೋದಾದರೆ ಸ್ಥಾಪನೆ ಗೆದ್ದಿದು ಸಾವಿರದ ಒಂಬೈನೂರ ಅರವತ್ತ ಒಂದರಲ್ಲಿ ಸ್ನೇಹಿತರೆ ಓಕೆ ಇದರ ಒಂದು ಧ್ಯೇಯವಾಕ್ಯ ಜಾಗತಿಕ ಸಮುದಾಯಕ್ಕಾಗಿ ಭೂ ವಿಜ್ಞಾನ ಎಂಬುದು ಇದರ ಒಂದು ಧ್ಯೇಯವಾಕ್ಯವಾಗಿದೆ ಸೊ ಹಾಗಾದರೆ ಇದನ್ನು ಪೋಷಕ ಸಂಸ್ಥೆ ಯಾವುದು ಅಂತಂದರೆ ಇಂಟರ್ನ್ಯಾಷನಲ್ ಸೈನ್ಸ್ ಕೌನ್ಸಿಲ್ ಐ ಸಿ ಎಸ್ ಇದನ್ನು ಮೇಂಟೈನ್ ಮಾಡುತ್ತದೆ ಸ್ನೇಹಿತರ ಓಕೆ ಸೊ ಈಗಿನ ಮುಖ್ಯವಾಗಿ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಜಿಯೋಲಜಿಕಲ್ ಸೈನ್ಸಸ್ನ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಕೇಳಿದ್ರೆ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿದೆ ಅದರ ಜೊತೆಗೆ ಬೀಜಿಂಗ್ನಲ್ಲಿ ಸೆಕ್ರೆಟೇರಿಯೇಟ್ ಸ್ಥಾಪಿಸಲಾಗಿದೆ ಓಕೆ ಚೀನಾದ ಬೀಜಿಂಗ್ನಲ್ಲಿ ಮುಖ್ಯವಾಗಿ ಇದರ ಸೆಕ್ರೆಟೇರಿಯೇಟ್ ಅಂದರೆ ಕಾರ್ಯ ಕಾರ್ಯಾಲಯವನ್ನು ಬೀಜಿಂಗ್ನಲ್ಲಿ ಸ್ಥಾಪನೆ ಮಾಡಲಾಗಿದೆ ಇದರ ಮುಖ್ಯವಾಗಿ ಹೆಡ್ ಕ್ವಾರ್ಟರ್ಸು ಪ್ಯಾರಿಸ್ನಲ್ಲಿ ಕಂಡುಬರುತ್ತದೆ ಇದರ ಪ್ರಧಾನ ಕಚೇರಿ ನೋಡಿ ಎಲ್ಲಿದೆ ಪ್ಯಾರಿಸ್ನಲ್ಲಿದೆ ಇನ್ನು ಈ ಇಂಟರ್ನ್ಯಾಷನಲ್ ಸೈನ್ಸ್ ಕೌನ್ಸಿಲ್ ಸ್ಥಾಪನೆಯಾಗಿದ್ದೆ ಯಾವಾಗ ಜುಲೈ ನಾಲ್ಕು ಎರಡು ಸಾವಿರದ ಹದಿನೆಂಟು ಇಂಟರ್ನ್ಯಾಷನಲ್ ಸೈನ್ಸ್ ಕೌನ್ಸಿಲ್ ಅಧ್ಯಕ್ಷರು ಫೀಟರ್ ಗ್ಲಕ್ಮನ್ ಎಂಬತಕ್ಕಂಥವ್ರು ಪ್ರಸ್ತುತ ಇಂಟರ್ನ್ಯಾಷನಲ್ ಸೈನ್ಸ್ ಕೌನ್ಸಿಲ್ನ ಅಧ್ಯಕ್ಷರಾಗಿ ಇದರ ಸ್ನೇಹಿತರೆ ಇನ್ನು ನೆಕ್ಸ್ಟ್ ಕ್ವಶನ್ ಎರಡನೇ ಪ್ರಮುಖ ಕ್ವಶನ್ ನೋಡಿ ಇದು ಕೂಡ ದಿ ಟೈಮ್ಸ್ ಆಫ್ ಇಂಡಿಯಾ ಪೇಪರ್ನ ಮಾಹಿತಿ ನೋಡಿ ಹಾಗಾದರೆ ಇತ್ತೀಚೆಗೆ ಭಾರತವು ಆಸ್ಟ್ರೇಲಿಯಾವನ್ನು ಸೋಲಿಸಿ ತನ್ನ ಡ್ಯಾಶ್ನೇ ಬಾರಿಗೆ ಸುಲ್ತಾನ್ ಆಫ್ ಜೋಹಾರ್ ಕಪ್ ಅನ್ನು ಗೆದ್ದುಕೊಂಡಿದೆ ನೋಡಿ ಇದಕ್ಕೆ ಸರಿಯಾದಂತ ಉತ್ತರ ಸ್ನೇಹಿತರೆ ಮೂರನೇ ಬಾರಿಗೆ ನೋಡಿ ಇದು ಸುಲ್ತಾನ್ ಆಫ್ ಜೋಹಾರ್ ಕಪ್ ಮೂರನೇ ಬಾರಿಗೆ ಭಾರತ ಗೆದ್ದುಕೊಂಡಿದೆ ಹಾಗಾದ್ರೆ ನಿಮಗೆ ಕ್ವಶನ್ ಏನ್ ಕೇಳ್ತಾರೆ ಅಂತಂದ್ರೆ ಇಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಸುಲ್ತಾನ್ ಆಫ್ ಜೋಹಾರ್ ಕಪ್ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದೆ ಅಂತ ನೋಡಿ ಇದು ಮುಖ್ಯವಾಗಿ ಹಾಕಿ ಕ್ರೀಡೆಗೆ ಸಂಬಂಧಪಟ್ಟಿದೆ ಸ್ನೇಹಿತರೆ ನೋಡಿ ಹಾಕಿ ಕ್ರೀಡೆಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಒಂದು ಸುಲ್ತಾನ್ ಆಫ್ ಜೋಹಾರ್ ಕಪ್ಪನ್ನು ಭಾರತ ಇದು ಮೂರನೇ ಬಾರಿಗೆ ಗೆದ್ದುಕೊಂಡಿದೆ ನೋಡಿ ಮೂರನೇ ಬಾರಿಗೆ ಗೆದ್ದುಕೊಂಡಿರ್ತಕ್ಕಂಥದ್ದು ಈ ಒಂದು ಪೇಪರಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ನೋಡಿ ಏನಿದೆ ಅಂತ ಇಂಡಿಯಾ ಬಿಟ್ ಆಸ್ಟ್ರೇಲಿಯಾ ನೋಡಿ ಆಸ್ಟ್ರೇಲಿಯಾದ ವಿರುದ್ಧ ಭಾರತ ಈ ಒಂದು ಪ ಕಪ್ಪನ್ನು ಗೆದ್ದುಕೊಂಡಿರ್ತಕ್ಕಂಥದ್ದು ಸೊ ಥರ್ಡ್ ಇದಕ್ಕೆ ಸೊ ಕಪ್ಪನ್ನು ಗೆದ್ದಿರ್ತಕ್ಕಂಥದ್ದು ಏನಿದೆ ಮಾಹಿತಿ ನೋಡಿ ಭಾರತವು ಆಸ್ಟ್ರೇಲಿಯಾವನ್ನು ಸೋಲಿಸಿ ಎರಡು ಸಾವಿರದ ಇಪ್ಪತ್ತೆರಡರ ಸುಲ್ತಾನ್ ಆಫ್ ಕಪ್ ಕಫನ್ನು ಗೆದ್ದುಕೊಂಡಿದೆ ಭಾರತ ಸುಲ್ತಾನ್ ಆಫ್ ಜೋಹರ್ ಕಪ್ ಗೆದ್ದಿದ್ದು ಇದು ಮೂರನೇ ಬಾರಿಯಾಗಿದೆ ಇಂಪಾರ್ಟೆಂಟ್ ಆಗುತ್ತೆ ನೆನ್ಪಿಟ್ಕೊಳ್ಳಿ ಇನ್ನು ಮೂರನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಇದು ಪಿ ಎ ವಿ ಪೇಪರ್ನ ಮಾಹಿತಿ ಫ್ರೆಂಡ್ಸ್ ಏನಿದೆ ಹಾಗಾದರೆ ಆಸಿಯನ್ ಮತ್ತು ಭಾರತದ ಸಂಬಂಧದ ಮೂವತ್ತನೇ ವಾರ್ಷಿಕೋತ್ಸವವನ್ನು ಗುರುತಿಸಲು ಇದೇ ಮೊದಲ ಬಾರಿಗೆ ಆಸಿಯನ್ ಭಾರತ ಸ್ಟಾರ್ಟ್ ಆಫ್ ಉತ್ಸವ ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ಮುಖ್ಯವಾಗಿ ಭಾರತ ಅಂತ ಮೆನ್ಷನ್ ಮಾಡಿರೋದ್ರಿಂದ ಇಡೀ ಆಸಿಯನ್ ದೇಶಗಳು ಮತ್ತು ಬಾ ಇಡೀ ಆಸಿಯನ್ ದೇಶಗಳು ಭಾರತದೊಂದಿಗೆ ಕೂಡಿ ಸ್ಟಾರ್ಟ್ ಅಪ್ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾವೆ ಓಕೆ ಆ ಉತ್ಸವ ಈಗ ಯಾವ ದೇಶದಲ್ಲಿ ಉದ್ಘಾಟಿಸಲಾಗಿದೆ ಅಂತ ಕೇಳಿದರೆ ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಸಿ ಇಂಡೋನೇಷ್ಯಾ ಸ್ನೇಹಿತರೆ ಇಂಡೋನೇಷ್ಯಾದಲ್ಲಿ ಆಸಿಯನ್ ಭಾರತ ಸ್ಟಾರ್ಟಪ್ ಉತ್ಸವ ನಡೀತಾ ಇದೆ ಸೊ ಇಲ್ಲಿ ಯಾಕೆಗೆ ಈ ಆಸಿಯನ್ ಭಾರತ ಸ್ಟಾರ್ಟಪ್ ಉತ್ಸವನ ಪ್ರಾರಂಭಿಸಲಾಗಿದೆ ಅಂತಂದರೆ ಭಾರತ ಮತ್ತು ಆಸಿಯನ್ ನಡುವಿನ ಸಂಬಂಧ ಮೂವತ್ತು ವರ್ಷಗಳನ್ನು ಪೂರೈಸ್ತಾ ಇದೆ ಆ ಕಾರಣಕ್ಕಾಗಿ ನೋಡಿ ಏನಿದೆ ಹಾಗಾದರೆ ಈ ಒಂದು ಪೇಪರಲ್ಲಿ ಮಾಹಿತಿ ನೋಡಿ ಫಸ್ಟ್ ಆಸಿಯನ್ ಇಂಡಿಯಾ ಸ್ಟಾರ್ಟಪ್ ಫೆಸ್ಟಿವಲ್ ಅಂದರೆ ಫಸ್ಟ್ ಅಂದರೆ ನೋಡಿ ಇದೇ ಮೊದಲ ಬಾರಿಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಈಗ ಸ್ಟಾರ್ಟಪ್ ಇಂಡಿಯಾ ಫೆಸ್ಟಿವಲ್ ಆಸಿಯನ್ ಇಂಡಿಯಾ ಸ್ಟಾರ್ಟಪ್ ಫೆಸ್ಟಿವಲನ್ನು ಸೊ ಇಲ್ಲಿ ಆಚರಣೆ ಮಾಡ್ತಾ ಇದೆ ಸೊ ಆಸಿಯನ್ ಇಂಡಿಯಾ ಕೋ ಆಪರೇಷನನ್ನು ಬೂಸ್ಟ್ ಮಾಡಲಿಕ್ಕೆ ಸೊ ಇದು ಪ್ರಮುಖವಾಗಿ ಕಾರಣವಾಗಿದೆ ಸ್ನೇಹಿತರೆ ಹಾಗಾದರೆ ಏನಿದೆ ಈ ಒಂದು ಪೇಪರಲ್ಲಿ ಮಾಹಿತಿ ಅಂತ ನಾವು ನೋಡೋದಾದರೆ ನೋಡಿ ಡಾಕ್ಟರ್ ವಿಜ್ ಡಾಕ್ಟರ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಕಾರ್ಯದರ್ಶಿ ನೋಡಿ ಫ್ರೆಂಡ್ಸ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಕಾರ್ಯದರ್ಶಿಯಾಗಿರತಕ್ಕಂಥ ಶ್ರೀವರಿ ಚಂದ್ರಶೇಖರ್ ಅಂತ ಹೇಳಿದ್ರು ನೋಡಿ ಶ್ರೀವಾರಿ ಚಂದ್ರಶೇಖರ್ ಅವರು ಎರಡು ಸಾವಿರದ ಇಪ್ಪತ್ತೆರಡರ ಅಕ್ಟೋಬರ್ ಇಪ್ಪತ್ತೇಳರಂದು ಇಂಡೋನೇಷ್ಯಾದ ಮಾಂಗೋರ್ ಎಂಬಕ್ಕಂಥ ಸ್ಥಳದಲ್ಲಿ ನೋಡಿ ಮಾಂಗೋರ್ನಲ್ಲಿ ಒಂದನೇ ಆಸಿಯನ್ ಅಂದರೆ ಮೊದಲ ಆಸಿಯನ್ ಭಾರತ ಸ್ಟಾರ್ಟ್ಅಪ್ ಉತ್ಸವವನ್ನು ಉದ್ಘಾಟಿಸಿದರು ಇಂಡೋನೇಷ್ಯಾ ರಿಸರ್ಚ್ ಆ್ಯಂಡ್ ಇನ್ನೋವೇಶನ್ ಎಕ್ಸ್ಪೋ ಐ ಎನ್ ಎ ಆರ್ ಐ ಇ ಜೊತೆಗೆ ಎರಡು ಸಾವಿರದ ಇಪ್ಪತ್ತೆರಡರ ಅಕ್ಟೋಬರ್ ಮೂವತ್ತರವರೆಗೆ ಇಂಡೋನೇಷ್ಯಾದ ಸಿಬಿನಾಂಗ್ ಬೋಗೋರ್ನಲ್ಲಿರುವ ಇನೋವೇಷನ್ ಕನ್ ಕನ್ವೆನ್ಷನ್ ಸೆಂಟರ್ನಲ್ಲಿ ನಾಲ್ಕು ದಿನಗಳ ಈವೆಂಟನ್ನು ಆಯೋಜಿಸಲಾಗಿದೆ ನೋಡಿ ನಾಲ್ಕು ದಿನಗಳ ಈವೆಂಟ್ ಇದು ನಡೆಯಲಿದೆ ಇನ್ನು ಆಸಿಯನ್ ಭಾರತ ರಾಜತಾಂತ್ರಿಕ ಸಂಬಂಧದ ಮೂವತ್ತನೇ ವಾರ್ಷಿಕೋತ್ಸವದ ಸ್ಮರಣಾರ್ಥ ಈ ಕಾರ್ಯಕ್ರಮಗಳ ಸರಣಿ ಭಾಗವಾಗಿದೆ ಇನ್ನು ಆಸಿಯನ್ ನಾವು ನೋಡೋದಾದರೆ ನೋಡಿ ಆಸಿಯನ್ ಅಂತಂದರೆ ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಸಂಘ ಅಂತ ಹೇಳ್ತೀವಿ ಆಸಿಯನ್ ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಸ್ಥಾಪಿಸಲಾದ ಪ್ರಾದೇಶಿಕ ಸಂಸ್ಥೆಯಾಗಿದೆ ಆಸಿಯನ್ನ ಇದು ಆಗ್ನೇಯ ಏಷ್ಯಾದ ಹತ್ತು ದೇಶಗಳ ಸಂಘಟನೆಯಾಗಿದೆ ಆ ಹತ್ತು ದೇಶಗಳು ಇಂಡೋನೇಷ್ಯಾ ಫಿಲಿಪೈನ್ಸ್ ಬ್ರುನಾಯ್ ಥೈಲ್ಯಾಂಡ್ ವಿಯೆಟ್ನಾಂ ಮಲೇಷ್ಯಾ ಸಿಂಗಾಪುರ್ ಲಾಹೋಸ್ ಕಾಂಬೋಡಿಯಾ ಮ್ಯಾನ್ಮಾರ್ ಹೀಗೆ ಆಸಿಯನ್ನ ಹತ್ತು ಸದಸ್ಯ ರಾಷ್ಟ್ರಗಳಿವೆ ಆಸಿಯನ್ನ ಪ್ರಧಾನ ಕಚೇರಿ ಜಕಾರತಾದದಲ್ಲಿದೆ ಸ್ನೇಹಿತರೆ ಇಂಡೋನೇಷ್ಯಾದ ಜಕಾರ್ತದಲ್ಲಿ ಇದರ ಪ್ರಧಾನ ಕಚೇರಿಯನ್ನು ಒಳಗೊಂಡಿದೆ ಇನ್ನು ನಾಲ್ಕನೇ ಪ್ರಮುಖ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಆರ್ ಬಿ ಐ ತನ್ನ ಪ್ರಾಯೋಗಿಕ ಹಂತದಲ್ಲಿ ಯಾವ ರೀತಿಯ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿಯನ್ನು ಬಿಡುಗಡೆ ಮಾಡಿದೆ ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಹೋಲ್ಸೇಲ್ ಅಂತ ಹೇಳ್ತೀವಿ ಓಕೆ ಹೋಲ್ಸೇಲ್ ರೀತಿಯಲ್ಲಿ ಇರ್ತಕ್ಕಂಥ ಡಿಜಿಟಲ್ ಕರೆನ್ಸಿಯನ್ನು ಇದೇ ಮೊಟ್ಟ ಮೊದಲ ಬಾರಿಗೆ ಭಾರತ ಪರಿಚರಿಸಿರ್ತಕ್ಕಂಥದ್ದು ಇಲ್ಲಿ ಹೋಲ್ಸೇಲ್ ಎಂಬತಕ್ಕಂಥ ಪದ ಸಗಟು ವ್ಯಾಪಾರಕ್ಕೆ ಸಂಬಂಧಪಟ್ಟಿದೆ ಸ್ನೇಹಿತರೆ ಅಂದರೆ ಈಗ ಅಟ್ ಪ್ರೆಸೆಂಟ್ಲಿ ಭಾರತ ಇದೇ ಮೊಟ್ಟ ಮೊದಲ ಬಾರಿಗೆ ವಿಶ್ವಕ್ಕೆ ಪರಿಚಯಿಸುವ ಉದ್ದೇಶದಿಂದಾಗಿ ಡಿಜಿಟಲ್ ಕರೆನ್ಸಿಯ ವ ರೂಪ ಅಂದರೆ ಇದು ಮುಖ್ಯವಾಗಿ ಕ್ರಿಪ್ಟೋ ಕರೆನ್ಸಿಯನ್ನು ಹೋಲುತ್ತದೆ ಕ್ರಿಪ್ಟೋ ಕರೆನ್ಸಿಯ ಹೋಲ್ತಕ್ಕಂಥದನ್ನು ಡಿಜಿಟಲ್ ಕರೆನ್ಸಿಯನ್ನು ಈಗ ಮೊಟ್ಟ ಮೊದಲ ಬಾರಿಗೆ ಜಾರಿಗೆ ತಂದಿದೆ ಡಿಜಿಟಲ್ ಕರೆನ್ಸಿ ಅಂದರೆ ಇದು ಯಾವುದೇ ರೀತಿಯಾಗಿರ್ತಕ್ಕಂಥ ನಾಣ್ಯಗಳಾಗಲಿ ನೋಟುಗಳಾಗಲಿ ಆವ ನಿಮ್ಮ ಕೈಗೆ ಬರ್ತಕ್ಕಂಥ ಇಲ್ಲಿಲ್ಲ ಎಲ್ಲ ಇದು ಆನ್ಲೈನ್ ಎಲ್ಲ ಎಲೆಕ್ಟ್ರಾನಿಕ್ ವಸ್ತುವಿನೇ ರೀತಿಯಲ್ಲಿರುತ್ತದೆ ಸೊ ಏನು ಬೇಕಾದ್ರೆ ನೀವು ಪರ್ಚೇಸ್ ಮಾಡ್ಬೋದು ಎಲ್ಲಿ ಬೇಕಾದ್ರೆ ಹೂಡಿಕೆ ಮಾಡ್ಬೋದು ಆದರೆ ಇದು ಕಾರ್ಡ್ ಇಟ್ಕೊಂಡಿರ್ಬೇಕು ಇದು ವಸ್ತು ಇದು ಯಾವುದೇ ನೋಟ್ ಆದ್ದು ಹಾಳಾಗುತ್ತೆ ಅನ್ನೋ ಪ್ರಾಬ್ಲಮ್ ಇರುವುದಿಲ್ಲ ಇನ್ನು ಯಾರು ಕದೀತಾರೆ ಅಂತ ಪ್ರಾಬ್ಲಮ್ ಇರುವುದಿಲ್ಲ ಇಲ್ಲಿ ಈ ಹಣಕ್ಕೆ ಈ ಡಿಜಿಟಲ್ ಕರೆನ್ಸಿಗೆ ಏನಾದರೂ ತೊಂದರೆ ಆದರೆ ಸಂಪೂರ್ಣವಾಗಿರತಕ್ಕಂಥ ಜವಾಬ್ದಾರಿ ಆರ್ ಬಿ ಐ ವಹಿಸುತ್ತದೆ ಸ್ನೇಹಿತರೆ ಆ ಕಾರಣಕ್ಕಾಗಿ ಇಲ್ಲಿ ಯಾವುದೇ ರೀತಿಯ ಫ್ರಾಡ್ ಆಗೋದಿಲ್ಲ ನೀವು ಆನ್ಲೈನಲ್ಲೇ ಎಲ್ಲ ಟ್ರಾನ್ಸಾಕ್ಷನ್ ಯಾಕಂದರೆ ಇದು ಆರ್ ಬಿ ಐ ಮೂಲಕ ನಡೀತಕ್ಕಂಥ ಪ್ರಮುಖ ಟ್ರಾನ್ಸಾಕ್ಷನ್ ಆಗಿದೆ ಸೊ ಅದರ ಮೂಲಕವೇ ನೀವು ಹೂಡಿಕೆ ಮಾಡ್ಬೋದು ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರ ನಿಮ್ಮ ಕೈಗೆ ಅದು ಡೈರೆಕ್ಟಾಗಿ ಆನ್ಲೈನಲ್ಲಿ ನಡೀತಾ ಇರುತ್ತೆ ಸೊ ಈ ತರಹದ ಒಂದು ಪ್ರಮುಖವಾಗಿರ್ತಕ್ಕಂಥ ಡಿಜಿಟಲ್ ಕರೆನ್ಸಿಯನ್ನು ಭಾರತದ ಆರ್ ಬಿ ಐ ಈಗ ಪರಿಚಯಿಸಿರ್ತಕ್ಕಂಥದ್ದು ಇದು ಈಗ ಅಟ್ ಪ್ರೆಸೆಂಟ್ಲಿ ಸ್ಟಾರ್ಟಿಂಗ್ ಮೊದಲ ಹಂತದಲ್ಲಿ ಇದು ಹೋಲ್ಸೇಲ್ಗೆ ಮಾತ್ರ ಮೀಸಲಿಟ್ಟಿದೆ ಹೋಲ್ಸೇಲ್ ಅಂದರೆ ಸಗಟು ವ್ಯಾಪಾರಕ್ಕೆ ಮಾತ್ರ ಮೀಸಲಿಟ್ಟಿದೆ ಮುಂದೆ ಇನ್ನು ಒಂದು ತಿಂಗಳಾದಮೇಲೆ ಸೊ ಈ ಒಂದು ಇದನ್ನು ಇಡೀ ದೇಶಾದ್ಯಂತ ಪ್ರತಿಯೊಂದು ಮಾರ್ಕೆಟ್ಗಳಾಗಿರ್ಬೋದು ಮತ್ತು ಪ್ರಪಂಚಕ್ಕೆ ಪರಿಚಯಿಸ್ತಕ್ಕಂಥ ಉದ್ದೇಶವನ್ನು ಆರ್ ಬಿ ಐ ಇಲ್ಲಿ ವ್ಯಕ್ತಪಡಿಸಿರತಕ್ಕಂಥದ್ದು ಓಕೆ ನೋಡಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸಗಟು ವಿಭಾಗ ಅಂದರೆ ಹೋಲ್ಸೇಲಕ್ಕೆ ಕೇಂದ್ರ ಬ್ಯಾಂಕ್ ಬೆಂಬಲಿತ ಡಿಜಿಟಲ್ ರೂಪಾಯಿಗಾಗಿ ಪೈಲಟ್ ಅನ್ನ ಪ್ರಾರಂಭಿಸಿದೆ ಆರ್ ಬಿ ಐ ಇದನ್ನು ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಸಗಟು ಸೊ ಮುಖ್ಯವಾಗಿ ನೋಡಿ ಈ ರುಪೀಸ್ ಡಬ್ಲ್ಯೂ ಅಂತ ಹೇಳ್ತೀವಿ ಇದನ್ನು ಓಕೆ ಸೊ ಈ ಅಂದರೆ ಎಲೆಕ್ಟ್ರಾನಿಕ್ಸ್ ರುಪಿ ಅಂತ ಅರ್ಥ ಇದೆ ಓಕೆ ಈ ಅಂತಂದರೆ ಎಲೆಕ್ಟ್ರಾನಿಕ್ ಪಕ್ಕದಲ್ಲಿ ಆರ್ ಬಿ ಐ ಸಿಂಬಲ್ ರುಪೀ ಸಿಂಬಲ್ ಇನ್ನು ಡಬ್ಲ್ಯೂ ಅಂದರೆ ಹೋಲ್ಸೇಲ್ ಅಂತ ಹೇಳ್ತೀವಿ ಅಂದರೆ ಎಷ್ಟು ಪ್ರೆಸೆಂಟ್ಲಿ ಇದು ಎಲೆಕ್ಟ್ರಾನಿಕ್ ರೂಪಾಯದ ಒಂದು ಹೋಲ್ಸೇಲ್ಗೆ ಮಾತ್ರ ಅಟ್ ಪ್ರೆಸೆಂಟ್ಲಿ ಮೀಸಲಿಟ್ಟಿದೆ ಈ ಪೈಲಟ್ನ ಕಾರ್ಯಾಚರಣೆ ಕುರಿತು ಹೇಳಿಕೆಯಲ್ಲಿ ಪ್ರಕಟಿಸಿದೆ ಈ ಡಿಜಿಟಲ್ ಕರೆನ್ಸಿಗಾಗಿ ಒಂಬತ್ತು ಬ್ಯಾಂಕ್ಗ ಒಂಬತ್ತು ಬ್ಯಾಂಕ್ಗಳಿಗೆ ಆಯ್ಕೆ ಮಾಡಿಕೊಂಡಿದೆ ಸ್ನೇಹಿತರೆ ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಈ ಡಿಜಿಟಲ್ ಕರೆನ್ಸಿಯನ್ನು ಈಗ ಅಟ್ ಪ್ರೆಸೆಂಟ್ಲಿ ಒಂಬತ್ತು ಬ್ಯಾಂಕುಗಳ ಮೂಲಕ ವಿಸ್ತಾರ ಮಾಡ್ತಕ್ಕಂಥ ನಿರ್ಧಾರಕ್ಕೆ ಆರ್ ಬಿ ಐ ಕೈಗೊಂಡಿದೆ ಹಾಗಾದರೆ ಆ ಒಂಬತ್ತು ಬ್ಯಾಂಕುಗಳು ಯಾವುವು ಎಂಬತಕ್ಕಂಥದ್ದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಮೊದಲ ಒಂಬತ್ತು ಬ್ಯಾಂಕುಗಳಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟೇಟ್ ಬ್ಯಾಂಕ್ ಆಫ್ ಬರೋಡಾ ಸಾರಿ ಬ್ಯಾಂಕ್ ಆಫ್ ಬರೋಡಾ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇನ್ನು ಎಚ್ ಡಿ ಎಫ್ ಸಿ ಬ್ಯಾಂಕ್ ಐ ಸಿ ಐ ಸಿ ಐ ಬ್ಯಾಂಕ್ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಎಸ್ ಬ್ಯಾಂಕ್ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಮತ್ತು ಎಚ್ ಎಫ್ ಬಿ ಸಿ ಜ ಈ ಒಂದು ಬ್ಯಾಂಕುಗಳು ಈ ಒಂಬತ್ತು ಬ್ಯಾಂಕುಗಳು ಮುಖ್ಯವಾಗಿ ಈಗ ಡಿಜಿಟಲ್ ಕರೆನ್ಸಿಯನ್ನು ಜಾರಿಗೆ ತರ್ತಾ ಇದ್ದಾವೆ ಸೊ ಆರ್ ಬಿ ಐ ಈ ಬ್ಯಾಂಕ್ಗಳಿಗೆ ವಹಿಸಿರ್ತಕ್ಕಂಥದ್ದು ಮೊದಲ ಬಾರಿ ಸೊ ಈ ಬ್ಯಾಂಕ್ಗಳಲ್ಲಿ ಮಾತ್ರ ನೀವು ವಹಿವಾಟವನ್ನು ನಡೆಸಬೇಕು ಇನ್ನು ಐದನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ಸ್ನೇಹಿತರ ನೋಡಿ ಭಾರತದಲ್ಲಿ ವೇದಗಳ ಜ್ಞಾನವನ್ನು ಹರಡುವ ಉದ್ದೇಶದಿಂದ ನೋಡಿ ವೇದಗಳು ಅಂತ ಹೇಳ್ತೀವಿ ಓಕೆ ವೇದಗಳ ಜ್ಞಾನವನ್ನು ಹರಡುವ ಉದ್ದೇಶದಿಂದ ಎರಡನೇ ರಾಷ್ಟ್ರೀಯ ವೇದಿಕಾ ಶಾಲೆಯನ್ನು ಇತ್ತೀಚೆಗೆ ಎಲ್ಲಿ ಉದ್ಘಾಟಿಸಲಾಗಿದೆ ನೋಡಿ ವೇದಗಳಿಗೆ ಹಿಂತಿರುಗಿ ಅಂತ ದಯಾನಂದ ಸರಸ್ವತಿಯವರು ಹೇಳ್ತಾರೆ ಸೊ ಆ ಕಾರಣದಿಂದಾಗಿಯೇ ಸೊ ಅವರ ಒಂದು ಪ್ರೇರೇಪಣೆಯಿಂದ ಈಗ ದೇಶದಲ್ಲಿ ಅಂದರೆ ಮೊನ್ನೆ ತಾನೇ ನಾವು ದಯಾನಂದ ಸರಸ್ವತಿಯವರ ಒಂದು ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಿದ್ವಿ ಸೊ ಆ ಕಾರಣಕ್ಕಾಗಿಯೇ ಇಲ್ಲಿ ಮುಖ್ಯವಾಗಿ ಅವರ ಪ್ರೇರೇಪಣೆಯೊಂದಿಗೆ ರಾಷ್ಟ್ರೀಯ ವೇದಿಕಾ ಶಾಲೆಯನ್ನು ಎರಡನೇ ವೇದಿಕಾ ಶಾಲೆಯನ್ನು ಉದ್ಘಾಟನೆ ಮಾಡಲಾಗಿದೆ ಎಲ್ಲಿ ಅಂತಂದರೆ ಒಡಿಸ್ಶಾದ ಪುರಿಯಲ್ಲಿ ಸ್ನೇಹಿತರೆ ಇಂಪಾರ್ಟೆಂಟ್ ಆಗುತ್ತೆ ವೇದಗಳು ವೇದಗಳು ಅಂತ ಹೇಳ್ತೀವಿ ವೇದಗಳ ಬಗ್ಗೆ ಮಕ್ಕಳಲ್ಲಿ ಅರಿವನ್ನು ಮೂಡಿಸ್ತಕ್ಕಂಥದ್ದು ಸೊ ವೇದಗಳು ಎಷ್ಟೆಲ್ಲ ಗುಣಗಳನ್ನು ಹೊಂದಿವೆ ಮತ್ತು ವೇದಗಳು ಏನೇನೆಲ್ಲ ತಿಳಿಸುತ್ತದೆ ಅಂತಕ್ಕಂಥದ್ದು ಇಲ್ಲಿ ಅರಿವನ್ನು ಮೂಡಿಸ್ತಕ್ಕಂಥದ್ದು ಓಕೆ ನೋಡಿ ಶ್ರೀ ಧರ್ಮೇಂದ್ರ ಪ್ರಧಾನ ಒಡಿಸ್ಸದ ಪುರಿಯಲ್ಲಿ ದೇಶದ ಎರಡನೇ ರಾಷ್ಟ್ರೀಯ ಆದರ್ಶ ವೇದ ವಿ ಒಂದು ವಿದ್ಯಾಲಯವನ್ನು ಜನರಲ್ಲಿ ವೇದಗಳ ಜ್ಞಾನವನ್ನು ಹರಡುವ ಉದ್ದೇಶದಿಂದ ಉದ್ಘಾಟಿಸಿದರು ಓಕೆ ಇನ್ನು ಆರನೇ ಪ್ರಮುಖ ಕ್ವಶನ್ ನೋಡಿ ಸ್ನೇಹಿತರೆ ಸ್ಯಾಮ್ಸಂಗ್ ಎಲೆಕ್ಟ್ರಾನಿಕ್ಸ್ ಕಾರ್ಯನಿರ್ವಾಹಕ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಜಿ ವೈ ಲೇ ಅಂತ ಹೇಳ್ತೀವಿ ಇನ್ನು ಏಳನೇ ಪ್ರಮುಖ ಕ್ವಶನ್ ನೋಡಿ ವಿಶ್ವ ಮಿತವ್ಯಯ ದಿನ ಅದರ ಅಂದರೆ ನೋಡಿ ವರ್ಲ್ಡ್ ತ್ರಿಪ್ಟಿ ಡೇ ಅಂತ ಹೇಳ್ತೀವಿ ಓಕೆ ವಿಶ್ವ ಮಿತವ್ಯಯ ದಿನ ಅಥವಾ ವರ್ಲ್ಡ್ ತ್ರಿಪ್ಟಿ ಡೇ ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ ಅಂತಂದರೆ ಅಕ್ಟೋಬರ್ ಮೂವತ್ತೊಂದರಂದು ಆಚರಣೆ ಮಾಡಲಾಗುತ್ತದೆ ಇನ್ನು ಎಂಟನೇ ಪ್ರಮುಖ ಕ್ವಶನ್ ನೋಡಿ ಏನಿದೆ ಅಂತ ಇತ್ತೀಚೆಗೆ ಸೌದಿ ಅರೇಬಿಯಾ ಡ್ಯಾಶ್ ವರ್ಷದಲ್ಲಿ ನಡೆಯುವ ಏಷ್ಯನ್ ವಿಂಟರ್ ಗೇಮ್ಸನ್ನು ಆಯೋಜಿಸಲು ಬಿಡ್ಡನ್ನು ಗೆದ್ದುಕೊಂಡಿದೆ ನೋಡಿ ಫ್ರೆಂಡ್ಸ್ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಡಿ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ನಡೆಯಲಿರುವ ಏಷ್ಯನ್ ವಿಂಟರ್ ಗೇಮ್ಸ್ ನೋಡಿ ಇಲ್ಲಿ ಏಷ್ಯನ್ ಅಂತೇಳಿದ್ವಿ ಇಡೀ ಏಷ್ಯಾದಲ್ಲೇ ನಡೆದಿರ್ತಕ್ಕಂಥ ವಿಂಟರ್ ಗೇಮ್ಸ್ ಏಷ್ಯನ್ ವಿಂಟರ್ ಗೇಮ್ಸನ್ನು ಈಗ ಸೌದಿ ಅರೇಬಿಯಾ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಆಯೋಜನೆ ಮಾಡ್ತಾ ಇದೆ ಸೊ ಈ ಬಿಡ್ಡನ್ನು ಗೆದ್ದುಕೊಂಡಿರ್ತಕ್ಕಂಥದ್ದು ಸ್ನೇಹಿತರೆ ನೋಡಿ ಗಲ್ಫ್ ಅರಬ್ ರಾಷ್ಟ್ರವಾದ ಐ ಇದು ರಾಷ್ಟ್ರದ ಐನೂರು ಡಾಲರ್ ಬಿಲಿಯನ್ ಪ್ರಮುಖ ಎನ್ ಇ ಓ ಎಂ ಯೋಜನೆಯಲ್ಲಿ ಯೋಜಿತ ಒಂದು ಪರ್ವತ ರೆಸಾರ್ಟ್ನಲ್ಲಿ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಏಷ್ಯನ್ ವಿಂಟರ್ ಗೇಮ್ಸನ್ನು ಆಯೋಜಿಸುವ ಬಿಡ್ಡನ್ನು ಸೌದಿ ಅರೇಬಿಯಾ ಗೆದ್ದುಕೊಂಡಿದೆ ಇನ್ನು ನೈನ್ತ್ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಕೆಳಗಿನ ಯಾವ ದೇಶವು ಫಿಫಾ ಅಂಡರ್ ಸೆವೆಂಟೀನ್ ಮಹಿಳಾ ವಿಶ್ವಕಪ್ ಅನ್ನ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಗೆದ್ದುಕೊಂಡಿದೆ ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಸ್ಪೇನ್ ಓಕೆ ಸ್ಪೇನ್ ಭಾರತದಲ್ಲಿ ಆಯೋಜನೆ ಆಯೋಜನೆಯಾಗಿರ್ತಕ್ಕಂಥ ಅಂಡರ್ ಸೆವೆಂಟೀನ್ ಅಂದರೆ ಹದಿನೇಳು ವರ್ಷದೊಳಗಿನ ಮಹಿಳೆಯರ ವಿಶ್ವಕಪ್ ಸೊ ಈ ಒಂದು ವಿಶ್ವಕಪ್ ಮುಖ್ಯವಾಗಿ ಫುಟ್ಬಾಲ್ ಕ್ರೀಡೆಗೆ ಸಂಬಂಧಪಟ್ಟಿತ್ತು ಸೊ ಈ ಒಂದು ಕ್ರೀಡೆಯನ್ನು ಭಾರತದಲ್ಲಿ ನಿಷೇಧಿಸಿತ್ತು ತದನಂತರ ಮತ್ತೆ ಅದನ್ನು ಸರಿಪಡಿಸಿದಂಥ ಕಾರಣದಿಂದಾಗಿ ಭಾರತದಲ್ಲೇ ಆಯೋಜನೆ ಮಾಡಲು ಸೊ ಕೊಟ್ಟಿತ್ತು ಭಾರತ ಭಾರತದ ಮಹಿಳೆಯರು ಈ ಒಂದು ಕ್ರೀಡಾಕೂಟದಲ್ಲಿ ಆರಂಭದಲ್ಲಿಯೇ ಮುಗ್ಗರಿಸ್ತಾರೆ ಆದರೆ ಇದರಲ್ಲಿ ಫೈನಲ್ ಇಲ್ಲಿ ಹದಿನೇಳು ವರ್ಷದೊಳಗಿನ ಮಹಿಳಾ ವಿಶ್ವಕಪ್ ಸ್ಪೇನ್ ದೇಶ ಗೆದ್ದುಕೊಂಡಿದೆ ಸ್ನೇಹಿತರ ನೋಡಿ ಮಾಹಿತಿ ಪ್ರಕಾರ ಪೇಪರಲ್ಲಿ ಏನಿದೆ ಅಂತ ಫಿಫಾ ಅಂಡರ್ ಸೆವೆಂಟೀನ್ ವುಮೆನ್ಸ್ ವರ್ಲ್ಡ್ ಕಪ್ ಆ್ಯನ್ ಅನ್ಲಕ್ಕಿಲಿ ಫ್ಯಾನ್ ಫೇವರೇಟ್ಸ್ ಇಲ್ಲಿ ಸ್ಪೇನ್ಸ್ ಟೈಟಲನ್ನು ಗೆದ್ದುಕೊಂಡಿದ್ರೆ ಕೊಲಂಬಿಯಾ ಬಾರ್ಡರ್ ಆಫ್ ಡಿಫೀಟ್ ಅಂದರೆ ಕೊಲಂಬಿಯಾ ಸೋತೋಗಿದೆ ಸ್ನೇಹಿತರೆ ಓಕೆ ಕೊಲಂಬಿಯಾ ಸೋಲಿಸುವ ಮೂಲಕ ಸ್ಪೇನ್ ಇಲ್ಲಿ ಈ ಒಂದು ಟ್ರೋಫಿಯನ್ನು ತನ್ನದಾಗಿಸಿಕೊಂಡಿರ್ತಕ್ಕಂಥದ್ದು ಏನಿದೆ ಹಾಗಾದರೆ ನೋಡಿ ಮುಂಬೈನ ಮಹಾರಾಷ್ಟ್ರದ ಡಿ ವೈ ಪಾಟೀಲ್ ಸ್ಪೋರ್ಟ್ಸ್ ಸ್ಟೇಡಿಯಂನಲ್ಲಿ ನಡೆದ ಫೈನಲ್ನಲ್ಲಿ ಕೊಲಂಬಿಯಾವನ್ನು ಸೋಲಿಸುವುದರ ಮೂಲಕ ಸ್ಪೇನ್ ದೇಶವು ಇಲ್ಲಿ ವಿಶ್ವಕಪ್ ಅನ್ನ ಗೆದ್ದುಕೊಂಡಿದೆ ಇನ್ನು ಟೆಂತ್ ಪ್ರಮುಖ ಕ್ವಶನ್ ನೋಡಿ ಏನಿದೆ ಅಂತ ನೋಡಿ ಇದು ದ ಎಕನಾಮಿಕ್ಸ್ ಟೈಮ್ಸ್ ಪೇಪರ್ನ ಮಾಹಿತಿ ಫ್ರೆಂಡ್ಸ್ ಏನಿದೆ ಹಾಗಾದರೆ ಯಾವ ರಾಜ್ಯವು ತನ್ನ ಜನಪ್ರಿಯ ಲಕ್ಷ್ಮೀ ಭಂಡಾರ್ ನೋಡಿ ಲಕ್ಷ್ಮೀ ಭಂಡಾರ್ ಯೋಜನೆಗಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ವಿಭಾಗದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರ ಸ್ಕೋಚ್ ಪ್ರಶಸ್ತಿಯನ್ನು ಗೆದ್ದಿದೆ ನೋಡಿ ಸ್ಕೋಚ್ ಪ್ರಶಸ್ತಿ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ಪ್ರಶಸ್ತಿಯನ್ನು ಗೆದ್ದಿರತಕ್ಕಂಥದ್ದು ಯಾವುದು ಅಂತಂದರೆ ಪಶ್ಚಿಮ ಬಂಗಾಳ ಪಶ್ಚಿಮ ಬಂಗಾಳ ಹಾಗಾದರೆ ಈ ಲಕ್ಷ್ಮೀ ಬಾಂಡ್ ಭಂಡಾರ್ ಯೋಜನೆ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ ಸ್ನೇಹಿತರೆ ಸೊ ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟಿದೆ ಯಾಕಂದರೆ ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಯ ವಿಭಾಗದಲ್ಲಿ ಸ್ಕೋಚ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿರತಕ್ಕಂಥದ್ದು ಆ ಕಾರಣಕ್ಕಾಗಿ ಲಕ್ಷ್ಮೀ ಭಂಡಾರ್ ಯೋಜನೆ ಪ್ರಚಲಿತದಲ್ಲಿದೆ ಈ ಒಂದು ಯೋಜನೆ ಪಶ್ಚಿಮ ಬಂಗಾಳ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಓಕೆ ಸೊ ಏನು ನೋಡಿ ದಿಟ್ಟ ಎಕನಾಮಿಕ್ಸ್ ಟೈಮ್ಸ್ ಪೇಪರಲ್ಲಿ ಈ ಒಂದು ಮಾಹಿತಿ ನೀಡಿದರು ವೆಸ್ಟ್ ಬೆಂಗಾಳ ಗವರ್ಮೆಂಟ್ ಲಕ್ಷ್ಮೀ ಭಂಡಾರ್ ಬ್ಯಾಕ್ಸ್ ಟು ಸ್ಕೋಚ್ ಅವಾರ್ಡ್ ಓಕೆ ಈ ಸ್ಕೋಚ್ ಅವಾರ್ಡ್ ನೋಡಿ ಪಶ್ಚಿಮ ಬಂಗಾಳ ಸರ್ಕಾರದ ಲಕ್ಷ್ಮೀ ಭಂಡಾರ್ ಯೋಜನೆಯು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ವಿಭಾಗದಲ್ಲಿ ಈ ಪ್ರಶಸ್ತಿ ಪಡೆದುಕೊಂಡಿದೆ ಈ ಪ್ರಶಸ್ತಿಯು ಸರ್ಕಾರಕ್ಕೆ ಹಾಗೂ ಯೋಜನೆಯಿಂದ ಸಬಲೀಕರಣಗೊಂಡ ರಾಜ್ಯದ ಸುಮಾರು ಎರಡು ಕೋಟಿ ಮಹಿಳೆಯರಿಗೆ ಮನ್ನಣೆಯಾಗಿದೆ ಅಲ್ಲಿ ಇಲ್ಲಿ ಲಕ್ಷ್ಮೀರ್ ಭಂಡಾರ್ ಯೋಜನೆಯಡಿ ನೋಡೋದಾದ್ರೆ ನೋಡಿ ಪಶ್ಚಿಮ ಬಂಗಾಳ ಸರ್ಕಾರವು ಇಪ್ಪತ್ತೈದರಿಂದ ಅರವತ್ತು ವರ್ಷ ವಯಸ್ಸಿನ ಕುಟುಂಬದ ಮಹಿಳೆಯ ಮುಖ್ಯಸ್ಥರಿಗೆ ಆರ್ಥಿಕ ನೆರವು ನೀಡಲು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ಯೋಜನೆ ಪ್ರಾರಂಭಿಸಿತ್ತು ನೋಡಿಯೇ ಇಪ್ಪತ್ತೈದರಿಂದ ಅರವತ್ತು ವರ್ಷದ ವಯಸ್ಸಿನ ಮಹಿಳೆಯರ ಸೊ ಆ ಕುಟುಂಬದ ಮುಖ್ಯಸ್ಥರು ಏನಿರ್ತಾರೆ ಮಹಿಳೆಯರಿಗೆ ಸೊ ಅವರಿಗೆ ಆರ್ಥಿಕ ನೆರವು ನೀರುವ ಉದ್ದೇಶದಿಂದಾಗಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇದನ್ನು ಜಾರಿಗೆ ತಂದಿತ್ತು ಯೋಜನೆಯಡಿಯಲ್ಲಿ ಸಾಮಾನ್ಯ ಜಾತಿಯ ಮಹಿಳೆಯರಿಗೆ ನೋಡಿ ಸಾಮಾನ್ಯ ಜಾತಿ ಅಂತ ಹೇಳ್ತೀವಿ ಅವರಿಗೂ ಕೂಡ ಇಲ್ಲಿ ನೀಡಿದ್ದಾರೆ ಸೊ ಆ ಒಂದು ಮಹಿಳೆಯರಿಗೆ ಪ್ರತಿ ತಿಂಗಳು ಐನೂರು ರೂಪಾಯಿ ಮತ್ತು ಎಸ್ ಸಿ ಎಸ್ ಟಿ ಆಗಿದ್ದರೆ ಒಂದು ಸಾವಿರ ರೂಪಾಯಿ ಈ ಯೋಜನೆಗೆ ಹಣಕಾಸು ಒದಗಿಸಲು ರಾಜ್ಯ ಸರ್ಕಾರವು ಪ್ರತಿ ವರ್ಷ ಹನ್ನೊಂದು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡುತ್ತಿದೆ ಎಂದು ಸರ್ಕಾರದ ಮೂಲಗಳು ತಿಳಿಸಿವೆ ಇಲ್ಲಿ ಸ್ಕೋಚ್ ಪ್ರಶಸ್ತಿ ಬಗ್ಗೆ ನೋಡೋದಾದರೆ ನೋಡಿ ಈ ಒಂದು ಪ್ರಶಸ್ತಿ ಎರಡು ಸಾವಿರದ ಮೂರರಲ್ಲಿ ಸ್ಥಾಪಿಸಲಾದ ಸ್ಕೋಚ್ ಪ್ರಶಸ್ತಿಯನ್ನು ಉತ್ತಮ ಆಡಳಿತ ಅಂತರ್ಗತ ಬೆಳವಣಿಗೆ ತಂತ್ರಜ್ಞಾನ ಮತ್ತು ಅಪ್ಲಿಕೇಶನ್ಗಳಲ್ಲಿನ ಶ್ರೇಷ್ಠತೆ ಬದಲಾವಣೆ ನಿರ್ವಹಣೆ ಕಾರ್ಪೊರೇಟ್ ನಾಯಕತ್ವ ಕಾರ್ಪೊರೇಟ್ ಆಡಳಿತ ಸೊ ಇತರೆ ವಿವಿಧ ಸೇವೆಗಳಲ್ಲಿ ಉತ್ತಮ ಆಡಳಿತವನ್ನು ನೀಡಿರತಕ್ಕಂಥ ಉತ್ತಮ ಯೋಜನೆ ಯಾವುದಿರುತ್ತದೋ ಆ ಒಂದು ಯೋಜನೆಗೆ ಸ್ಕೋಚ್ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಪ್ರಸ್ತುತ ಪಶ್ಚಿಮ ಬಂಗಾಳದ ಗವರ್ನರ್ ಲಾ ಗಣೇಶನ್ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಇನ್ನು ಲೆವೆಂತ್ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಯು ಎನ್ ಎಚ್ ಸಿ ಆರ್ ಬಿಡುಗಡೆ ಮಾಡಿದ ವರದಿಯ ಪ್ರಕಾರ ಯಾವ ದೇಶವು ವಿಶ್ವದಲ್ಲೇ ಅತಿ ಹೆಚ್ಚು ನಿರಾಶ್ರಿತರ ಜನಸಂಖ್ಯೆಯನ್ನು ಹೊಂದಿದೆ ನೋಡಿ ವಿಶ್ವದಲ್ಲೇ ಅತಿ ಹೆಚ್ಚು ನಿರಾಶ್ರಿತರ ಜನಸಂಖ್ಯೆ ಸೊ ಅದಕ್ಕೆ ಸರಿಯಾದಂತ ಉತ್ತರ ನೋಡಿ ಇದಕ್ಕೆ ಆಪ್ಷನ್ ನಂಬರ್ ಫೋರ್ ಸರಿಯಾಗಿದೆ ಟರ್ಕಿ ಸರಿಸುಮಾರು ಮೂರು ಪಾಯಿಂಟ್ ಏಳು ಮಿಲಿಯನ್ ಜನರನ್ನ ಈಗ ನಿರಾಶ್ರಿತರನ್ನ ಒಳಗೊಂಡಿರತಕ್ಕಂಥದ್ದಾಗಿರೋದ್ರಿಂದ ಸೊ ಯು ಎನ್ ಎಚ್ ಸಿ ಆರ್ ಬಿಡುಗಡೆ ಮಾಡಿದ ವರದಿಯ ಪ್ರಕಾರ ವಿಶ್ವದಲ್ಲೇ ಅತಿ ಹೆಚ್ಚು ನಿರಾಶ್ರಿತ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥದ್ದು ಅಂದರೆ ಲಾರ್ಜೆಸ್ಟ್ ರೆಫ್ಯೂಸ್ ಪಾಪ್ಯುಲೇಷನ್ ಇನ್ ದಿ ವರ್ಲ್ಡ್ ಕಂಟ್ರಿ ಯಾವುದು ಅಂತಂದರೆ ಅದು ಟರ್ಕಿ ಸ್ನೇಹಿತರಕ್ಕೆ ರೆಫ್ಯೂಸಸ್ ಅತಿ ಹೆಚ್ಚು ಇರತಕ್ಕಂಥದ್ದು ಸೊ ಏನಿದೆ ಪೇಪರಲ್ಲಿ ಮಾಹಿತಿ ನೋಡಿ ಮೋರ್ ದ್ಯಾನ್ ಹಂಡ್ರೆಡ್ ಮಿಲಿಯನ್ಸ್ ನಾವು ಫೋರ್ಸ್ಫುಲಿ ಡಿಸ್ಪ್ಲೇಸ್ಡ್ ಅಂತ ಹೇಳ್ತೀವಿ ಸೊ ಇದನ್ನು ಯು ಎನ್ ಎಚ್ ಸಿ ಆರ್ ರಿಪೋರ್ಟ್ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಸೊ ಒಂದು ರಿಪೋರ್ಟ್ ನಿಮಗೆ ಇಂಪಾರ್ಟೆಂಟ್ ಆಗೋದು ನೋಡಿ ಎರಡು ಸಾವಿರದ ಇಪ್ಪತ್ತೆರಡರ ಮಧ್ಯ ಮಧ್ಯದಲ್ಲಿ ವರದಿ ತೋರಿಸಿದೆ ಟರ್ಕಿಯು ಸರಿಸುಮಾರು ಏಳು ಪಾಯಿಂಟ್ ಮೂರು ಪಾಯಿಂಟ್ ಏಳು ಮಿಲಿಯನ್ ನಿರಾಶ್ರಿತರಿಗೆ ವಹಿಸಿದೆ ಇದು ವಿಶ್ವದಾದ್ಯಂತ ಅತಿ ಹೆಚ್ಚು ನಿರಾಶ್ರಿತರ ಜನಸಂಖ್ಯೆಯಾಗಿದೆ ಎಂದು ತಿಳಿಸಿದೆ ಇನ್ನು ಗಂಭೀರ ತೊಂದರೆ ಉಂಟು ಮಾಡುವ ಘಟನೆಗಳಿಂದಾಗಿ ತಮ್ಮ ಮನೆಗಳಿಂದ ಬಲವಂತವಾಗಿ ಸ್ಥಳಾಂತರಗೊಂಡ ಜನರ ಸಂಖ್ಯೆಯು ಎರಡು ಸಾವಿರದ ಇಪ್ಪತ್ತೆರಡರ ಮೊಲ ಮೊದಲಾರ್ಧದಲ್ಲಿ ಜಾಗತಿಕವಾಗಿ ನೂರ ಮೂರು ಮಿಲಿಯನ್ಗೆ ಏರಿದೆ ಅಂದರೆ ಭೂಮಿಯ ಮೇಲಿನ ಎಪ್ಪತ್ತೇಳರ ಜನರಲ್ಲಿ ಒಬ್ಬರು ಬಲವಂತವಾಗಿ ಸ್ಥಳಾಂತರಗೊಂಡಿದ್ದಾರೆ ಸ್ನೇಹಿತರುಡಿ ಅಂದರೆ ಬಲವಂತವಾಗಿ ಸ್ಥಳಾಂತರಗೊಳಿಸಿದ್ದಾರೆ ಅಂದರೆ ಸೊ ಆ ಥರ ಆ ಮನೆಯಲ್ಲಿ ಅತಿ ಹೆಚ್ಚಿನ ಖರ್ಚಿನಿಂದಾಗಿ ಬೇರೆ ದೇಶಕ್ಕೆ ಹೊರಟೋಗಿರ್ಬೋದು ಇಲ್ಲ ಆ ದೇಶದಲ್ಲಿರ್ತಕ್ಕಂಥ ಅಲ್ಲಿ ಅವರ ಮನೆಯ ತೊಂದರೆಯನ್ನು ತಡ್ಕೊಳ್ಳಾರದೆ ಆತನು ಕೂಡ ಬಿಟ್ಟೋಗಿರ್ಬೋದು ಸೊ ಹೀಗೆ ವಿವಿಧ ಕಾರಣಗಳಿಂದಾಗಿ ಒಟ್ಟು ವಿಶ್ವದ ಎಪ್ಪತ್ತೇಳು ಜನರಲ್ಲಿ ಒಬ್ಬ ಬಲವಂತವಾಗಿ ಒಂದು ದೇಶಕ್ಕೆ ವಲಸೆ ಹೋಗಿರತಕ್ಕಂಥದ್ದು ಇಲ್ಲಿ ವರದಿ ಮೂಲಕ ಬಿಡುಗಡೆಯಾಗಿದೆ ಇನ್ನು ಈ ವರದಿಯ ಪ್ರಕಾರ ನೋಡಿ ಎರಡು ಸಾವಿರದ ಇಪ್ಪತ್ತೆರಡರ ಮೊದಲಾರ್ಧದಲ್ಲಿಯೇ ಜಾಗತಿಕವಾಗಿ ನೂರ ಮೂರು ಮಿಲಿಯನ್ಗೆ ಸೊ ಸ್ಥಳಾಂತರಗೊಂಡಿದ್ದಾರೆ ಇಲ್ಲಿ ನಿರಾಶ್ರಿತರ ಸಂಖ್ಯೆ ವರದಿ ಏನು ಹೇಳುತ್ತದೆ ನೋಡಿ ವರದಿಯ ಪ್ರಕಾರ ವಿಶ್ವದಾದ್ಯಂತ ನಿರಾಶ್ರಿತರು ಮತ್ತು ಅಂತಾರಾಷ್ಟ್ರೀಯ ರಕ್ಷಣೆಯ ಅಗತ್ಯವಿರುವ ಜನರ ಒಟ್ಟು ಸಂಖ್ಯೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಪ್ಪತ್ತೈದು ಪಾಯಿಂಟ್ ಏಳು ಮಿಲಿಯನ್ನಿಂದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೂವತ್ತೆರಡು ಮಿಲಿಯನ್ಗೆ ಶೇಕಡ ಇಪ್ಪತ್ನಾಲ್ಕು ಪರ್ಸೆಂಟ್ ಏರಿಕೆಯಾಗಿದೆ ಸ್ನೇಹಿತರೆ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇದು ಇಪ್ಪತ್ತೇಳು ಪ ಇಪ್ಪತ್ತೈದು ಪಾಯಿಂಟ್ ಏಳು ಮಿಲಿಯನ್ ಇದ್ದಿದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸೊ ನಿರಾಶ್ರಿತರ ಸಂಖ್ಯೆ ಇಪ್ಪತ್ತ್ನಾಲ್ಕು ಪರ್ಸೆಂಟ್ ಏರಿಕೆಯಾಗಿದೆ ಸೊ ಇದರ ಒಂದಿಗೆ ಈಗ ಮೂವತ್ತೆರಡು ಮಿಲಿಯನ್ ವಿಶ್ವದಾದ್ಯಂತ ನಿರಾಶ್ರಿತರ ಸಂಖ್ಯೆ ಆಗಿದೆ ಸೊ ಈ ಒಂದು ಡಟಾ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಇಪ್ಪತ್ನಾಲ್ಕು ಪರ್ಸೆಂಟು ಏರಿಕೆಯಾಗಿದೆ ಅಂತಕ್ಕಂಥದ್ದು ಸೊ ಇದನ್ನೇ ಕೇಳ್ಬೋದು ಕ್ವಶನ್ ನಿಮಗೆ ಎರಡು ಸಾವಿರದ ಇಪ್ಪತ್ತೊಂದರ ನಿರಾಶ್ರಿತರ ಒಂದು ಸಂಖ್ಯೆಗೆ ಹೋಲಿಸಿದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎಷ್ಟು ಪರ್ಸೆಂಟ್ ಏರಿಕೆಯಾಗಿದೆ ಇಲ್ಲಾಂದರೆ ಎಷ್ಟು ಮಿಲಿಯನ್ ಜನ ಇದ್ದಾರೆ ಅಂತ ಕೇಳ್ಬೋದು ಇಲ್ಲ ಯಾವ ದೇಶವೂ ಅತಿ ಹೆಚ್ಚು ಹೊಂದಿದೆ ನೋಡಿ ಈ ವರ್ಷದ ಜೂನ್ ಅಂತ್ಯದ ವೇಳೆಗೆ ಎಲ್ಲ ನಿರಾಶ್ರಿತರಲ್ಲಿ ಅರ್ಧಕ್ಕಿಂತ ಹೆಚ್ಚು ನೋಡಿ ಐವತ್ತಾರು ಪ್ರಸಿದತ ಸಿರಿಯನ್ ವೆನಿಜುವೆಲ ಅಥವಾ ಉಕ್ರೇನಿಯನ್ ಜನರಾಗಿದ್ದಾರೆ ಎಂಬುದು ಇಲ್ಲಿ ಮುಖ್ಯವಾಗಿ ನೀವು ಗಮನಿಸಿ ಫ್ರೆಂಡ್ಸ ಇಲ್ಲಿ ನೋಡಿ ಮುಖ್ಯವಾಗಿ ವಲಸೆಗೆ ಬಂದಿರತಕ್ಕಂಥ ದೇಶಗಳು ಯಾವುವು ಅಂದ್ರೆ ಅಂದರೆ ಯಾವ ದೇಶದಿಂದ ಅತಿ ಹೆಚ್ಚು ವಲಸೆ ಹೋಗಿದ್ದಾರೆ ಅಂತ ಕೇಳಿದರೆ ಮುಖ್ಯವಾಗಿ ಸಿರಿಯನ್ನ ನೋಡಿ ಸಿರಿಯಾ ದೇಶದಲ್ಲಿ ಸುಮಾರು ಭಯೋತ್ಪಾದಕರ ದಾಳಿಯಿಂದಾಗಿ ಸೊ ಅಲ್ಲಿ ಸಿಯಾ ಮತ್ತು ಸುನ್ನಿ ಎಂಬತಕ್ಕಂಥ ಪಂಗಡಗಳಿಂದಾಗಿ ಅವರು ಅವರೇ ಗುದ್ದಾಡಿಕೊಂಡು ಸೊ ಈಗ ಸಿರಿಯಾದಿಂದ ವಿಶ್ವದಲ್ಲಿ ಅತಿ ಹೆಚ್ಚು ಜನರು ವಲಸೆ ಹೊರಟಿರ್ತಕ್ಕಂಥದ್ದು ಹೀಗೆ ಸಿರಿಯಾ ಆಗಿರ್ಬೋದು ವೆನಿಜುವೆಲ ಅಷ್ಟೇ ಅದು ಕೂಡ ತುಂಬನೇ ಭಯೋತ್ಪಾದಕರ ದಾಳಿಗೆ ಒಳಗಾಗ್ತಕ್ಕಂಥ ಕಂಟ್ರಿ ಅದರ ಜೊತೆಗೆ ಉಕ್ರೇನ್ ಸೊ ಉಕ್ರೇನಿಯನ್ ರಷ್ಯಾದ ಒಂದು ದಾಳಿಯಿಂದಾಗಿ ಈಗ ಈ ನೀ ಈ ರೀತಿಯಾಗಿರತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಿರತಕ್ಕಂಥದ್ದು ಸೊ ಹೀಗೆ ಸಿರಿಯನ್ ವೆನಿಜ್ವಲ ಉಕ್ರೇನಿಯನ್ ಜನರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅತಿ ಹೆಚ್ಚು ವಲಸೆ ಹೋಗಿರತಕ್ಕಂಥ ಜನರಾಗಿದ್ದಾರೆ ಸೊ ಈ ಮೂರೇ ದೇಶದ ಜನರು ಅರ್ಧಕ್ಕಿಂತ ಅಂದರೆ ಐವತ್ತಾರು ಪರ್ಸೆಂಟ್ ನೋಡಿ ವಿಶ್ವದಾದ್ಯಂತ ನೂರು ಪರ್ಸೆಂಟ್ ಜನರಲ್ಲಿ ಸೊ ಸರಿ ಸುಮಾರು ಐವತ್ತಾರು ಪರ್ಸೆಂಟ್ ಜನ ವಲಸೆ ಹೋಗಿರತಕ್ಕಂಥದ್ದು ಕೇವಲ ಈ ಮೂರೇ ದೇಶಗಳಿಂದಾಗಿ ಸೊ ಈ ಮೂರು ದೇಶಗಳು ಅತ್ಯಂತ ಚಿಕ್ಕ ಚಿಕ್ಕ ದೇಶಗಳು ಸ್ನೇಹಿತರೆ ಓಕೆ ಸೊ ಹತ್ತು ಚಿಕ್ಕ ದೇಶಗಳಾಗಿರ್ತಕ್ಕ ಕೂಡ ಇವು ಇಷ್ಟೊಂದು ಪ್ರಮಾಣದಲ್ಲಿ ವಲಸೆಗೆ ಕಾರಣವಾಗಿವೆ ಈ ಎರಡು ಸಾವಿರದ ಇಪ್ಪತ್ತೆರಡರ ಮಧ್ಯದಲ್ಲಿ ವರದಿ ತೋರಿಸಿದೆ ಈ ವರದಿಯ ಪ್ರಕಾರ ಟರ್ಕಿಯು ಮೂರು ಪಾಯಿಂಟ್ ಏಳು ಮಿಲಿಯನ್ ನಿರಾಶ್ರಿತರಿಗೆ ಆತಿಥ್ಯ ವಹಿಸಿದೆ ಇದು ವಿಶ್ವದಾದ್ಯಂತ ಅತಿದೊಡ್ಡ ನಿರಾಶ್ರಿತ ಜನಸಂಖ್ಯೆಯಾಗಿದೆ ಕೊಲಂಬಿಯಾ ಎರಡು ಪಾಯಿಂಟ್ ಐದು ಮಿಲಿಯನ್ನೊಂದಿಗೆ ಎರಡನೇ ಸ್ಥಾನದಲ್ಲಿದೆ ಮತ್ತು ಎರಡು ಪಾಯಿಂಟ್ ಎರಡು ಮಿಲಿಯನ್ ನಿರಸ್ತರೊಂದಿಗೆ ಜರ್ಮನಿ ಇಲ್ಲಿ ಮೂರನೇ ಸ್ಥಾನದಲ್ಲಿದೆ ನಂತರ ಪಾಕಿಸ್ತಾನ ತದನಂತರ ಉಗಾಂಡ ಇದೆ ನೋಡಿ ಮುಖ್ಯವಾಗಿ ಟರ್ಕಿ ನಂತರ ಕೊಲಂಬಿಯಾ ತದನಂತರ ಜರ್ಮನಿ ತದನಂತರ ಪಾಕಿಸ್ತಾನ ಉಗಾಂಡ ಕ್ರಮವಾಗಿ ಇಲ್ಲಿ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಇನ್ನು ಟ್ವೆಲ್ತ್ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ಸ್ನೇಹಿತರ ನೋಡಿ ಸಸ್ಯಹಾರಿಗಳ ಬಗ್ಗೆ ಜಾಗೃತಿ ಮೂಡಿಸಲು ಜನರನ್ನು ಪ್ರೋತ್ಸಾಹಿಸಲು ಪ್ರತಿ ವರ್ಷ ಡ್ಯಾಸ್ ದಿನದಂದು ನಾವು ವಿಶ್ವ ಸಸ್ಯಾಹಾರಿ ದಿನ ಅಥವಾ ವರ್ಲ್ಡ್ ವೆಜನ್ ಡೇ ಅನ್ನು ಆಚರಣೆ ಮಾಡಲಾಗುತ್ತದೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ನವೆಂಬರ್ ಒಂದು ನೋಡಿ ನವೆಂಬರ್ ಒಂದನ್ನು ನಾವು ವಿಶ್ವ ಸಸ್ಯಾಹಾರಿ ದಿನವನ್ನು ಆಚರಣೆ ಮಾಡ್ತೀವಿ ನೋಡಿ ಒಂದು ಮಾಹಿತಿ ಪೇಪರಲ್ಲಿ ಕೊಟ್ಟಿದ್ರು ವಿಶ್ವ ಸಸ್ಯಾಹಾರಿ ದಿನದ ಥೀಮ್ ಏನೇ ಆಗೋದ್ರೆ ಈ ವರ್ಷದ್ದು ನೋಡಿ ಪ್ಯೂ ಪ್ಯೂಚರ್ ನಾರ್ಮಲ್ ಎಂಬತಕ್ಕಂಥದ್ದು ಅಂದರೆ ಭವಿಷ್ಯದ ಸಾಮಾನ್ಯ ಇದು ಮುಖ್ಯವಾಗಿ ಸಾಮಾನ್ಯದ ಭವಿಷ್ಯ ಅಂತ ಹೇಳ್ತೀವಿ ಫ್ಯೂಚರ್ ನಾರ್ಮಲ್ ಎಂಬತಕ್ಕಂಥದ್ದು ವಿಶ್ವ ಸಸ್ಯಹಾರಿ ದಿನದ ಥೀಮ್ ಆಗಿದೆ ಓಕೆ ವಿಶ್ವಹಾರಿ ಸಸ್ಯ ದಿನದ ಆಚರಣೆ ಮಾಡಲು ಉದ್ದೇಶ ಏನಂತಂದರೆ ನೋಡಿ ವಿಶ್ವ ಸಸ್ಯಹಾರಿ ದಿನವು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಇಂಗ್ಲೆಂಡ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಉಟ್ಕೊಳ್ತದೆ ಸಸ್ಯಹಾರಿ ಪ್ರಾಣಿ ಹಕ್ಕುಗಳ ಕಾರ್ಯಕರ್ತ ಆಗಿರತಕ್ಕಂಥ ಲೂಹಿಸ್ ವಾಲಿಸ್ ಅಂತ ಹೇಳ್ತೀವಿ ಸ್ನೇಹಿತರೆ ಇದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಯಾಕಂದರೆ ಇವ್ರನ್ನ ಕೇಳ್ಬೋದು ನಿಮಗೆ ಆ ಸುದ್ದಿಯಲ್ಲಿರುವ ಲೂಹಿಸ್ ವಾಲಿಶ್ ಯಾವ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತ ಲೂಹಿಸ್ ವಾಲಿಶ್ ಅಂತಕ್ಕಂಥದ್ದು ಸಸ್ಯಹಾರಿ ಕ್ಷೇತ್ರಕ್ಕೆ ಸೊ ಇವರ ಐವತ್ತನೇ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಲಾಯಿತು ಯಾವಾಗ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಐವತ್ತನೇ ವಾರ್ಷಿಕೋತ್ಸವ ಆ ಒಂದು ಸಂದರ್ಭದಲ್ಲಿ ಅದೇ ಮೊಟ್ಟ ಮೊದಲ ಬಾರಿಗೆ ನವೆಂಬರ್ ಒಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕನ್ನು ವಿಶ್ವ ಸಸ್ಯಹಾರಿ ದಿನ ಆಚರಣೆ ಮಾಡಲು ನಿರ್ಧರಿಸಲಾಯಿತು ನೋಡಿ ಲೂಹೀಸ್ ವಾಲಿಶ್ ಅಂತಕ್ಕಂಥವ್ರು ಸಸ್ಯಶಾಸ್ತ್ರಜ್ಞ ಅಥವಾ ಸಸ್ಯಹಾರಿ ಪ್ರಾಣಿ ಮ ಹಕ್ಕುಗಳ ಕಾರ್ಯಕರ್ತಾತ ಸಸ್ಯಹಾರಿ ಪ್ರಾಣಿ ಹಕ್ಕುಗಳ ಕಾರ್ಯಕರ್ತ ಯಾರು ಲೂಹಿಸ್ ವಾಲಿಸ್ ಸೊ ಅವರ ಐವತ್ತನೇ ವಾರ್ಷಿಕೋತ್ಸವವನ್ನು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಆಚರಿಸಲಾಯಿತು ಸೊ ಅವರ ಒಂದು ನಿರ್ಧಾ ಒಂದು ದಿನದ ಅಂಗವಾಗಿ ನಾವು ನವೆಂಬರ್ ಒಂದನ್ನು ವಿಶ್ವ ಸಸ್ಯಾಹಾರಿ ದಿನವನ್ನಾಗಿ ಆಚರಣೆ ಮಾಡ್ತೇವೆ ಇನ್ನು ತರ್ಟೀನ್ತ್ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಇತ್ತೀಚಿನ ಆರ್ ಬಿ ಐ ವರದಿಯ ಪ್ರಕಾರ ಭಾರತದ ಹಸಿರು ಒಟ್ಟು ಆಂತರಿಕ ಉತ್ಪನ್ನ ಅಂದ್ರೆ ಹಸಿರು ಜಿ ಡಿ ಪಿ ಬೆಳವಣಿಗೆ ಕಾಣುತ್ತಿದೆ ಎಂದು ಹೇಳಿದೆ ಹಾಗಾದ್ರೆ ಈ ಹಸಿರು ಜಿ ಡಿ ಪಿ ಪರಿಕಲ್ಪನೆಯನ್ನ ಕೆಳಗಿನ ಯಾವ ದೇಶವು ಮೊದಲ ಬಾರಿಗೆ ಪರಿಚಯಿಸಿತು ಅಂದರೆ ಸೊ ಅದಕ್ಕೆ ಸರಿಯಾದಂಥ ಉತ್ತರ ಚೀನಾ ದೇಶ ಹಾಗಾದ್ರೆ ನೋಡಿ ಇದರ ಬಗ್ಗೆ ಪೇಪರ್ ಅಲ್ಲಿ ಏನು ಮಾಹಿತಿ ಇದೆ ನೋಡಿ ಇಂಡಿಯಾಸ್ ಜಿ ಡಿ ಪಿ ಗ್ರೌತ್ ಮೇಕ್ಸ್ ದ ಸ್ವಿಚ್ ಟು ಎಕೋ ಫ್ರೆಂಡ್ಲಿ ಪಾತ್ ನೋಡಿ ಎಕೋ ಫ್ರೆಂಡ್ಲಿ ಫಾತ್ ಅಂತ ಹೇಳ್ತಾ ಇದೆ ಅಂದರೆ ನಾವು ಪರಿಸರಕ್ಕೆ ಹೊಂದಿಕೊಂಡಂತೆ ನಮ್ಮ ಜಿ ಡಿ ಪಿ ಕೂಡ ಗ್ರೌತ್ ಆಗ್ತಾ ಇದೆ ಅಂತಕ್ಕಂಥ ಮಾಹಿತಿಯಲ್ಲಿ ನೀಡ್ತಾ ಇದ್ದಾರೆ ಹಾಗಾದರೆ ನಾವು ಇಲ್ಲಿ ಮುಖ್ಯವಾಗಿ ಇತ್ತೀಚಿನ ಆರ್ ಬಿ ಐ ಪತ್ರಿಕೆಯ ವರದಿಯ ಪ್ರಕಾರ ಹಸಿರು ಒಟ್ಟು ಆಂತರಿಕ ಉತ್ಪನ್ನ ಅಂದರೆ ಹಸಿರು ಜಿ ಡಿ ಪಿ ಸಾಂಪ್ರದಾಯಿಕ ಜಿ ಡಿ ಪಿ ಅಂದರೆ ಟ್ರೆಡಿಷನಲ್ ಜಿ ಡಿ ಪಿಗಿಂತ ವೇಗವಾಗಿ ಬೆಳೆಯುವ ಮೂಲಕ ಇಪ್ಪತ್ತೊಂದನೇ ಶತಮಾನದಲ್ಲಿ ಒಂದು ಮೈಲುಗಲ್ಲನ್ನು ಸಾಧಿಸುತ್ತದೆ ಅಂತ ತಿಳಿಸಿದೆ ಹಾಗಾದರೆ ಇಲ್ಲಿ ನಾವು ಹಸಿರು ಜಿ ಡಿ ಪಿ ಅಂದ್ರೇನು ಇದು ಇಂಪಾರ್ಟೆಂಟ್ ಆಗುತ್ತೆ ಹಸಿರು ಜಿ ಡಿ ಪಿ ಅಂದರೆ ಸ್ನೇಹಿತರೆ ನಮ್ಮ ದೇಶದ ಒಟ್ಟು ಜಿ ಡಿ ಪಿಯನ್ನು ನಾವು ಉತ್ಪಾದನೆ ಮಾಡಿರ್ತೇವಲ್ಲ ಒಂದು ವರ್ಷದಲ್ಲಿ ಆ ಜಿ ಡಿ ಪಿಯನ್ನು ನಾವು ಪರಿಸರಕ್ಕಾಗಿ ಎಷ್ಟು ಹಣವನ್ನು ವೇಯಿಸಿದ್ದೇವೆ ಸೊ ಆ ಒಂದು ಆ ಪರಿಸರದಲ್ಲಿ ಈ ಒಂದು ಜಿ ಡಿ ಪಿ ಹಣ ಗಳಿಕೆಯಲ್ಲಿ ಪರಿಸರಕ್ಕೆ ಹಾನಿ ಏನಾದರೂ ಆಗಿದೆಯೇ ಓಕೆ ಹಾನಿಯಾಗಿದ್ದರೆ ಸೊ ಈ ಹಸಿರು ಜಿ ಡಿ ಪಿಯಿಂದ ಕಳೆಯಲಾಗುತ್ತದೆ ಇದನ್ನು ಮತ್ತು ಹಸಿರು ಜಿ ಡಿ ಪಿಯನ್ನು ಮುಖ್ಯವಾಗಿ ಪರಿಸರಕ್ಕೆ ಸಂಬಂಧಪಟ್ಟಂತೆ ಹಸಿರು ಜಿ ಡಿ ಪಿಯನ್ನು ನಾವು ಜಿ ಡಿ ಪಿಯಾಗಿ ತಯಾರು ಮಾಡಲಾಗುತ್ತದೆ ಸೊ ಇದಕ್ಕೆ ಸಂಬಂಧಪಟ್ಟಂತಹ ಹಸಿರು ಒಟ್ಟು ಆಂತರಿಕ ಉತ್ಪನ್ನ ಅದರೊಂದಿಗೆ ಜಿ ಡಿ ಸ ಒಂದು ಟ್ರೆಡಿಷನಲ್ ಜಿ ಡಿ ಪಿ ಏನಿದೆ ಅಂದರೆ ಸಾಂಪ್ರದಾಯಿಕ ಜಿ ಡಿ ಪಿ ಏನಿದೆ ಸೊ ಇದನ್ನು ಹೊರತುಪಡಿಸಿ ಹಸಿರು ಜಿ ಡಿ ಪಿ ಎರಡು ಸಾವಿರದ ಇಪ್ಪತ್ತೊಂದನೇ ಯುಗದಲ್ಲಿ ಭಾರತ ಸಾಗಿಸ್ತಾ ಇದೆ ಅಂದರೆ ಸೊ ಮುನ್ನಡೀತಾ ಇದೆ ಇದು ಅಭಿವೃದ್ಧಿಯ ಬೆಳವಣಿಗೆ ಆಗಿದೆ ಯಾವುದೇ ರೀತಿಯ ಜಿ ಡಿ ಪಿ ಉತ್ಪಾದನೆಯಲ್ಲಿ ಅಂದರೆ ಆರ್ಥಿಕತೆ ಆಗಿರ್ಬೋದು ಸ್ನೇಹಿತರೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಜಿ ಡಿ ಪಿಗೇ ಆರ್ಥಿಕತೆಯಲ್ಲಿ ಬೆಳೆಸ್ತವೆ ಸೊ ಆರ್ಥಿಕತೆಯನ್ನು ಮಾಡಬೇಕಾಗಿರತಕ್ಕಂಥ ಸಂದರ್ಭದಲ್ಲಿ ಜಿ ಡಿ ಪಿ ಹೆಚ್ಚಾಗಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಪರಿಸರಕ್ಕೆ ಹಾನಿಯನ್ನು ಪರಿಗಣಿಸದೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ತಾ ಇರ್ತೀವಿ ಸೊ ಆ ಒಂದು ಸಂದರ್ಭದಲ್ಲಿ ಆ ಒಂದು ಆರ್ಥಿಕತೆಯಲ್ಲಿ ನಾವು ಪರಿಸರಕ್ಕೆ ಹಾನಿಯಾಗದಂತಹ ಉತ್ಪಾದನೆ ಮಾಡತಕ್ಕಂಥ ವಸ್ತುಗಳೇ ಇಲ್ಲಿ ಪರಿಸರ ಜಿ ಡಿ ಪಿ ಅಥವಾ ಹಸಿರು ಜಿ ಡಿ ಪಿ ಅಂತ ಹೇಳ್ತೀವಿ ಈ ಜಿ ಡಿ ಪಿಯಲ್ಲಿ ಭಾರತ ಈಗ ಮುನ್ನಡೀತಾ ಇದೆ ಸೊ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಹಿಂಗಾಲದ ಹೊರಸೂಸುವಿಕೆಯನ್ನು ಕಡಿತಗೊಳಿಸಲು ಸಂಪನ್ಮೂಲ ಬಳಕೆಯ ದಕ್ಷತೆಯನ್ನು ಸುಧಾರಿಸಲು ಶುದ್ಧ ಇಂಧನ ಸಾಮರ್ಥ್ಯವನ್ನು ಹೆಚ್ಚಿಸಲು ದೇಶವು ಕ್ರಮಗಳನ್ನು ತೆಗೆದುಕೊಂಡಿದೆ ಈ ಕ್ರಮಗಳನ್ನು ತೆಗೆದುಕೊಳ್ತಕ್ಕಂಥ ಒಂದು ಜಿ ಡಿ ಪಿಯೇ ಹಸಿರು ಜಿ ಡಿ ಪಿ ಹಾಗಾದರೆ ಈ ಬೆಳವಣಿಗೆ ಟ್ರ್ಯಾಕ್ ನಾವು ನೋಡೋದಾದ್ರೆ ನೋಡಿ ಹಸಿರು ಜಿ ಡಿ ಪಿ ಆರ್ಥಿಕ ಬೆಳವಣಿಗೆಯ ಪರಿಸರ ವೆಚ್ಚಗಳಿಗೆ ಸಂಪ್ರದಾಯಿಕವಾಗಿ ಲೆಕ್ಕ ಹಾಕಿದ ಜಿ ಡಿ ಪಿಯನ್ನು ಸೂಚಿಸುತ್ತದೆ ನೋಡಿ ನಾನು ಹೇಳಿದಂತೆ ಇಲ್ಲಿ ಆರ್ಥಿಕ ಬೆಳವಣಿಗೆ ಏನಿದೆ ಸೊ ಇದರ ಪರಿಸರ ವೆಚ್ಚಗಳಿಗೆ ಸಂಪ್ರದಾಯಿಕವಾಗಿ ಲೆಕ್ಕ ಹಾಕಿದ ಜಿ ಡಿ ಪಿ ಇದು ಆರ್ಥಿಕ ಬೆಳವಣಿಗೆಯು ಪರಿಸರ ಸ್ನೇಹಿಯಾಗಿಲ್ಲದಿದ್ದರೆ ಇದು ಜಿ ಡಿ ಪಿಗಿಂತ ಕಡಿಮೆ ಇರುತ್ತದೆ ನೋಡಿ ಇಂಪಾರ್ಟೆಂಟ್ ಇಲ್ಲಿ ಮಾಹಿತಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಏನಂದರೆ ಆರ್ಥಿಕ ಬೆಳವಣಿಗೆ ನಿಮ್ಮದು ಜಾಸ್ತಿ ಇತ್ತು ಅಂತ ತಿಳ್ಕೊಳ್ಳಿ ಆ ಒಂದು ಅಂದರೆ ಜಿ ಡಿ ಪಿ ಜಾಸ್ತಿ ಇತ್ತು ಆರ್ಥಿಕ ಬೆಳವಣಿಗೆಯಲ್ಲಿ ಅಂತ ತಿಳ್ಕೊಂಡ್ರೆ ಅದು ಪರಿಸರ ಸ್ನೇಹಿ ಆಗಿಲ್ಲ ಅಂತ ಅಂದರೆ ಜಿ ಡಿ ಪಿ ಆಟೋಮೆಟಿಕ್ಕಾಗಿ ಆಗಿ ಕಡಿಮೆ ಆಗುತ್ತದೆ ಸ್ನೇಹಿತರ ಅಂದರೆ ಮತ್ತು ಇಲ್ಲಿ ನೋಡಿ ಉದಾಹರಣೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುಮಾರು ಆರರಷ್ಟು ಕಡಿಮೆಯಾಗಿದೆ ಕಳೆದ ವರ್ಷ ಪತ್ರಿಕೆಯಲ್ಲಿ ಅಂದರೆ ಆರ್ ಬಿ ಐ ಪತ್ರಿಕೆಯಲ್ಲಿ ಒಳಗೊಂಡಿದೆ ಇದು ಸಹಸ್ರಮಾನದ ತಿರುವಿನಲ್ಲಿ ಇದು ಸುಮಾರು ಎಂಟು ಪರ್ಸೆಂಟಷ್ಟು ಕಡಿಮೆಯಾಗಿದೆ ಸಹಸ್ರಮಾನದಲ್ಲಿ ಓಕೆ ಈಗ ಭಾರತವು ಪರಿಸರ ನಷ್ಟವನ್ನು ಕಡಿಮೆ ಮಾಡಲು ಸಮರ್ಥವಾಗಿದೆ ಅಂತಕ್ಕಂಥ ಮಾಹಿತಿ ನೀಡಿದೆ ಇಲ್ಲಿ ಗ್ರೀನ್ ಜಿ ಡಿ ಪಿ ಅಂದ್ರೇನು ನೋಡಿ ಗ್ರೀನ್ ಅಥವಾ ಗ್ರಾ ಗ್ರೀನ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಥವಾ ಹಸಿರು ಜಿ ಡಿ ಪಿ ಅಂತ ಕರಿತೀವಿ ಸೊ ಎನ್ನುವುದು ಪರಿಸರಕ್ಕೆ ಹಾನಿಗೆ ಸರಿ ಹೊಂದಿಸಿದ ಜಿ ಡಿ ಪಿ ಜಿ ಡಿ ಪಿಯನ್ನು ವ್ಯಕ್ತಪಡಿಸಲು ಸಾಮಾನ್ಯವಾಗಿ ಬಳಸುವ ಪದವಾಗಿದೆ ಅಂದರೆ ಒಂದು ದೇಶದ ಜಿ ಡಿ ಪಿಯನ್ನು ಆ ದೇಶದಲ್ಲಿ ಆದ ಪರಿಸರ ಮೇಲಿನ ತೊಂದರೆಗಳನ್ನು ಕಡಿತ ಮಾಡಿ ಉಳಿದಂತೆ ಲೆಕ್ಕ ಹಾಕುವುದೇ ಈ ಹಸಿರು ಜಿ ಡಿ ಪಿ ಎರಡು ಸಾವಿರದ ನಾಲ್ಕರಲ್ಲಿ ಎರಡು ಸಾವಿರದ ಆರರಲ್ಲಿ ತನ್ನ ಮೊದಲ ಹಸಿರು ಜಿ ಡಿ ಪಿ ಡೇಟಾವನ್ನು ಪ್ರಕಟಿಸುವ ಮೂಲಕ ಈ ಪರಿಕಲ್ಪನೆಯನ್ನು ಚೀನಾ ಮೊಟ್ಟ ಮೊದಲ ಬಾರಿಗೆ ಪರಿಚಯಿಸಿತ್ತು ಸ್ನೇಹಿತರ ಓಕೆ ಇನ್ನು ನೋಡಿ ಜಿ ಡಿ ಪಿ ಅಂತಂದ್ರೆ ಮುಖ್ಯ ಇಲ್ಲಿ ಮುಖ್ಯವಾಗಿ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಹಸಿರು ಜಿ ಡಿ ಪಿಯು ಹವಾಮಾನ ಬದಲಾವಣೆಯಿಂದ ಉಂಟಾದ ಜೀವ ವೈವಿಧ್ಯತೆಯ ನಷ್ಟದ ಒಂದು ಅಣಗಳಿಕೆಯಾಗಿದೆ ಸಾಂಪ್ರದಾಯಿಕ ಜಿ ಡಿ ಪಿ ಅಂಕಿಅಂಶದಿಂದ ಸಂಪನ್ಮೂಲ ಸವಕಳಿ ಮತ್ತು ಪರಿಸರದ ಅವನತಿಯನ್ನು ಒಂದು ಕಳೆಯುವುದರ ಮೂಲಕ ಇದನ್ನು ಲೆಕ್ಕ ಹಾಕಲಾಗುತ್ತದೆ ಇನ್ನು ಇವತ್ತಿನ ಪ್ರಶ್ನೆಗಳು ಫ್ರೆಂಡ್ಸ್ ನಿಮಗಾಗಿ ಇದಕ್ಕೆ ನೋಡೋದಕ್ಕಿಂತ ಮುಂಚೆ ನೋಡಿ ಮುಖ್ಯವಾಗಿ ಪಿ ಡಿ ಎಫ್ ಅವೈಲೇಬಲ್ ಇದೆ ಅಂದರೆ ಅಕ್ಟೋಬರ್ ಮಂತ್ ಪಿ ಡಿ ಎಫ್ ರೆಡಿಯಾಗಿದೆ ಸೊ ತೊಗೋಬೇಕು ಅಂತಕ್ಕಂಥವ್ರು ನೀವು ನನ್ನನ್ನು ಸಂಪರ್ಕ ಮಾಡ್ಬೋದು ಸೊ ಅಕ್ಟೋಬರ್ ಮಂತ್ ಪಿ ಡಿ ಎಫ್ ಬಂದ್ಬಿಟ್ಟು ನಿಮಗೆ ತರ್ಟಿ ರುಪೀಸ್ ಆಗಿರುತ್ತದೆ ಡೈಲಿ ನಾನು ಎರಡು ವಿಡಿಯೋ ಮಾಡ್ತೇನೆ ಸ್ನೇಹಿತರೆ ಓಕೆ ಬೆಳಿಗ್ಗೆ ಇಂಗ್ಲೀಷ್ ಪೇಪರ್ನ ಪ್ರಮುಖ ಮಾಹಿತಿಯನ್ನು ಅಪ್ಲೋಡ್ ಮಾಡಿದರೆ ಮಧ್ಯಾಹ್ನ ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಪ್ರಮುಖ ಮಾಹಿತಿಯನ್ನು ಕುರಿತು ಮತ್ತೊಂದು ಪ್ರಮುಖ ಕರೆಂಟ್ ಅಫೇರ್ಸನ್ನು ತರ್ತೇನೆ ನೋಡಿ ಈ ಒಂದು ಟೈಮಿಂಗ್ಸ್ ಬೆಳಗ್ಗೆ ನಾನು ಬೆಳಗ್ಗಿನ ಅಕ್ಟೋಬರ್ ಮಂತಿನ ಏನು ಇಂಗ್ಲೀಷ್ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಏಳು ಮುಕ್ಕಾಲಿಗೆ ನಾನು ಅಪ್ಡೇಟ್ ಮಾಡ್ತೀನಿ ನೋಡಿ ಪ್ರತಿದಿನ ಏಳು ಮುಕ್ಕಾಲಿಗೆ ಅಪ್ಡೇಟ್ ಮಾಡ್ತೇನೆ ಇನ್ನು ಮಧ್ಯಾಹ್ನದ ಪ್ರಜಾವಾಣಿ ಪೇಪರ್ನ ಪ್ರಮುಖ ಒಂದು ಕರೆಂಟ್ ಅಫೇರ್ಸನ್ನು ಒಂದು ಗಂಟೆಗೆ ಕರೆಕ್ಟಾಗಿ ಒಂದು ಗಂಟೆಗೆ ಒನ್ ಓ ಕ್ಲಾಕ್ಗೆ ಪ್ರತಿದಿನ ಅಪ್ಡೇಟ್ ಮಾಡ್ತೇನೆ ಸೊ ಇವೆರಡೂ ಟೈಮನ್ನು ನೀವು ನೆನ್ಪಿಟ್ಕೊಳ್ಳಿ ಏಳು ಮುಕ್ಕಾಲಿಗೆ ಮತ್ತು ಒಂದು ಕಾ ಒಂದು ಗಂಟೆಗೆ ಪ್ರತಿದಿನ ಎರಡೂ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತೀನಿ ಪ್ರತಿಯೊಬ್ಬರು ಮಿಸ್ ಮಾಡಿದೆ ನೋಡಿ ಸೊ ಇನ್ನು ಅಕ್ಟೋಬರ್ ಮಂತ್ ಪಿ ಡಿ ಎಫ್ ಆಲ್ರೆಡಿ ರೆಡಿಯಾಗಿದೆ ಬೇಕಾದಂಥವರು ಪರ್ಚೇಸ್ ಮಾಡ್ಬೋದು ಸೊ ಸೆವೆನ್ ಫೋರ್ ಡಬಲ್ ಒನ್ ನೈನ್ ಸೆವೆನ್ ನೈನ್ ಡಬಲ್ ಜೀರೋ ಫೈವ್ಗೆ ವಾಟ್ಸಪ್ ಮೂಲಕ ನನ್ನನ್ನು ಸಂಪರ್ಕ ಮಾಡಿ ಓಕೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಸೊ ಸಾರಿ ಸೊ ಇವತ್ತಿನ ಕ್ವೆಶನ್ಗಳು ನೋಡಿ ಮಹಿಳಾ ಸ್ನೇಹಿ ಪ್ರವಾಸೋದ್ಯಮ ಯೋಜನೆಯನ್ನು ಯಾವ ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ ಎರಡನೇದಾಗಿ ಎರಡು ಸಾವಿರದ ಇಪ್ಪತ್ತೊಂದನೇ ಸಾಲಿನ ಪಿ ಎಂ ಎ ವೈ ಯು ಪ್ರಶಸ್ತಿಗಳನ್ನು ಬಿಡುಗಡೆ ಮಾಡಲಾಗಿದೆ ರಾಜ್ಯಗಳ ಪೈಕಿ ಯಾವ ರಾಜ್ಯ ಇಲ್ಲಿ ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ ಸೊ ಪ್ರತಿಯೊಬ್ಬರಕ್ಕೆ ಆನ್ಸರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್